नमस्कार सोनिना न्यूज के स्वागत नानु सोनिका मुंदिगे मुख्यांशगळु ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಸುಗ್ರೀವಾಜ್ಞೆ ಮೂಲಕ ಜಾರಿಗೆ ತಂದಿರುವ ಮೂರು ಕಾಯ್ದೆಗಳು ಹಿಂಪಡೆಯಲು ಒತ್ತಾಯಿಸಿ ಜೆಡಿಎಸ್ ಪಕ್ಷದಿಂದ ಉಗ್ರ ಪ್ರತಿಭಟನೆ ಜನರ ಜೀವನಪಾಯಕ್ಕೆ ಕಾಳಜಿ ವಹಿಸಲು ಕಂದಾಯ ಸಚಿವ ಆರ್ ಅಶೋಕ್ ಅಧಿಕಾರಿಗಳಿಗೆ ಸೂಚನೆ ನಕಲಿ ಜಾತಿ ಪ್ರಮಾಣ ಪಡೆದವರ ಹಾಗೂ ನೀಡಿದ ಅಧಿಕಾರಿಗಳ ಮೇಲೆ ಸೂಕ್ತ ಕಾನೂನು ಕ್ರಮಕ್ಕಾಗಿ ಪ್ರತಿಭಟನೆ ಗುರುಪಾದಪ್ಪ ನಾಗರಪಳ್ಳಿ ಫೌಂಡೇಶನ್ದಿಂದ ಆಶಾ ಕಾರ್ಯಕರ್ತರು ವಿಶೇಷಚೇತರಿಗೆ ಸೀರೆ ಮಾಸ್ಕ್ ಮತ್ತು ಆಹಾರ ಕಿಟ್ ವಿತರಿಸಿದ ಕಂದಾಯ ಸಚಿವ ಆರ್ ಅಶೋಕ್ ಸುಸಜ್ಜಿತ ಶಸ್ತ್ರಚಿಕಿತ್ಸಾ ವಾಹನ ಪಶು ಸಂಜೀವಿನಿಗೆ ಪಶು ಸಂಗೋಪನೆ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಭು ಚವಣರಿಂದ ಚಾಲನೆ ಬೀದರ್ ಜಿಲ್ಲಾ ಅಬಕಾರಿ ಇಲಾಖೆಯಿಂದ ಬೀದರ್ ನಗರದ ವಿವಿಧೆಡೆ ದಾಳಿ ಅಕ್ರಮ ಸೇಂದಿ ಜಪ್ತಿ ಕೌಟ ಸೇತುವೆ ಮೇಲೆ ಬಿರುಕು ಬೀದರ್ ಆವೃತ್ ಮಾರ್ಗ ಬದಲಾಯಿಸಿ ಆದೇಶ ಹೊರಡಿಸಿದ ಜಿಲ್ಲಾ ದಂಡಾಧಿಕಾರಿಗಳು ಹಾಗೂ ಜಿಲ್ಲಾಧಿಕಾರಿಗಳು ಸುದ್ದಿಯ ವಿವರಗಳು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರ ನೇತೃತ್ವದ ಬಿಜೆಪಿ ಸರ್ಕಾರ ಕಳೆದ ಒಂದು ವರ್ಷದ ಅವಧಿಯಲ್ಲಿ ರಾಜ್ಯದ ರೈತರು ಹಾಗೂ ಕಾರ್ಮಿಕರಿಗೆ ಮಾರಕವಾಗುವಂತಹ ಮೂರು ಕಾಯ್ದೆಗಳು ಸುಗ್ರೀವಾಜ್ಞೆಯ ಮೂಲಕ ಜಾರಿಗೆ ತಂದಿದ್ದನ್ನು ವಿರೋಧಿಸಿ ಹಾಗೂ ಈ ಕಾಯ್ದೆಗಳನ್ನು ಹಿಂಪಡೆಯಬೇಕು ಎಂದು ಒತ್ತಾಯಿಸಿ ಜೆಡಿಎಸ್ ಶಾಸಕಾಂಗ ಪಕ್ಷದ ಉಪನಾಯಕರಾದ ಬಂಡೆಪ್ಪ ಕಾಶಂಪುರವರ ನೇತೃತ್ವದಲ್ಲಿ ಬೀದರ್ನಗರದಲ್ಲಿ ಪ್ರತಿಭಟನಾ ಮೆರವಣಿಗೆ ನಡೆಸಿ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳು ಹಾಗೂ ರಾಜ್ಯಪಾಲರಿಗೆ ಪ್ರತ್ಯೇಕ ಮನವಿ ಪತ್ರಗಳನ್ನು ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಜೆಡಿಎಸ್ ಶಾಸಕಾಂಗ ಪಕ್ಷದ ಉಪನಾಯಕರಾದ ಬಂಡೆಪ್ಪ ಕಾಶಂಪುರವರು ಮಾತನಾಡುತ್ತಾ ರಾಜ್ಯದಲ್ಲಿ ಅಧಿಕಾರ ನಡೆಸುತ್ತಿರುವ ಬಿಜೆಪಿ ಸರ್ಕಾರ ಕಳೆದ ಒಂದು ವರ್ಷದಲ್ಲಿ ರೈತರು ಹಾಗೂ ಕೂಲಿ ಕಾರ್ಮಿಕರಿಗೆ ಮಾರಕವಾಗುವಂತಹ ಮೂರು ಕಾಯ್ದೆಗಳು ಸುಗ್ರೀವಾಜ್ಞೆಯ ಮೂಲಕ ಜಾರಿಗೆ ತಂದಿದೆ ಇದನ್ನು ವಿರೋಧಿಸಿ ಜೆಡಿಎಸ್ ಪಕ್ಷದ ವರಿಷ್ಠ ನಾಯಕರಾದ ಎಚ್.ಡಿ. ದೇವೇಗೌಡರ ಮಾರ್ಗದರ್ಶನದಲ್ಲಿ ಬೀದರ್ ಜಿಲ್ಲೆ ಸೇರಿ ರಾಜ್ಯದಂತ ಬಿಜೆಪಿ ಸರ್ಕಾರದ ವಿರುದ್ಧ ಬೀದಿಗಿಳಿದು ಉಗ್ರ ಸ್ವರೂಪದ ಹೋರಾಟ ಮಾಡಲಾಗುತ್ತದೆ ಎಂದರು ಭೂ ಸುಧಾರಣಾ ಕಾಯ್ದೆ ಮತ್ತು ಎಪಿಎಂಸಿ ಕಾಯ್ದೆಗಳ ಮೂಲಕ ರಾಜ್ಯ ಸರ್ಕಾರ ರೈತರ ಬೆನ್ನು ಮುರಿಯಲು ಹೊರಟಿದೆ ಅಲ್ಲದೆ ಕಾರ್ಮಿಕ ಕಾಯ್ದೆ ಮೂಲಕ ಕಾರ್ಮಿಕರಿಗೆ ಕಂಗಲು ಮಾಡಲು ಹೊರಟಂತೆ ಕಾಣುತ್ತದೆ ಎಂದು ಬಿಜೆಪಿ ಸರ್ಕಾರದ ವಿರುದ್ಧ ಕಿಡಿಕಾಟಿದರು ಬಿಜೆಪಿ ಸರ್ಕಾರ ಈ ಮೂರು ಕಾಯ್ದೆಗಳು ಆದಷ್ಟು ಬೇಗ ಹಿಂಪಡೆಯದಿದ್ದಲ್ಲಿ ರಾಜ್ಯದಂತ ಉಗ್ರ ಹೋರಾಟ ಮಾಡಲಾಗುವುದು ಅಲ್ಲದೆ ಮುಂಬರುವ ಅಧಿವೇಶನದಲ್ಲಿ ಹೋರಾಟ ಮಾಡಲಾಗುವುದು ಸುಗ್ರೀವಾಜ್ಞೆಯ ಮೂಲಕ ಜಾರಿಗೆ ತಂದಿರುವ ಈ ಕಾಯ್ದೆಗಳು ರಾಜ್ಯ ಸರ್ಕಾರ ಕೂಡಲೇ ಹಿಂಪಡೆಯಬೇಕೆಂದು ಆಗ್ರಹಿಸಿದರು ಜೆಡಿಎಸ್ ಪಕ್ಷದ ಬೀದರ್ ಜಿಲ್ಲಾಧ್ಯಕ್ಷ ರಮೇಶ್ ಪಾಟೀಲ್ ಸೋಲ್ಪರ್ ಅವರು ಮಾತನಾಡುತ್ತಾ ರಾಜ್ಯ ಸರ್ಕಾರ ಸುಗ್ರೀವಾಜ್ಞೆಯ ಮೂಲಕ ಜಾರಿಗೆ ತಂದಿರುವ ಮೂರು ಕಾಯ್ದೆಗಳು ರೈತರು ಹಾಗೂ ಕಾರ್ಮಿಕರಿಗೆ ಮಾರಕವಾಗಿವೆ ಈ ಕಾಯ್ದೆಗಳಿಂದ ಬಂಡವಾಳ ಶಾಹಿಗಳ ಅನುಕೂಲವಿದೆ ರೈತರು ಹಾಗೂ ಕಾರ್ಮಿಕರಿಗೆ ಅನುಕೂಲಗಳೇ ಹೆಚ್ಚಿವೆ ಎಂದರು ಹಿಂದೆ ಜೆಡಿಎಸ್ ಕಾಂಗ್ರೆಸ್ ಸಮ್ಮಿಶ್ರ ಸರ್ಕಾರದಲ್ಲಿ ಬೀದರ್ ಜಿಲ್ಲೆಯ ರೈತರ ಜೀವನ ಈ ಆಗಿರುವ ಬೀದರ್ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಪ್ರಾರಂಭಿಸಲು 20 ಕೋಟಿ ರೂಪಾಯಿ ಅನುದಾನ ನೀಡಿತು ಈಗ ಮತ್ತೆ ಬಿಎಸ್ಎಸ್ಗೆ ಬಂದಾಗಿದೆ ಬೀದರ್ ಜಿಲ್ಲೆಯ ರೈತರು ವಿಶೇಷವಾಗಿ ಕಬ್ಬು ಬೆಳೆಗಾರ ರೈತರು ತೀವ್ರ ಸಂಕಷ್ಟದಲ್ಲಿದ್ದಾರೆ ಹೀಗಾಗಿ ಬಿಜೆಪಿ ಸರ್ಕಾರ ಕಾರ್ಖಾನೆ ಆರಂಭಿಸಲು ಅನುದಾನ ಬಿಡುಗಡೆ ಮಾಡಬೇಕು ಎಂದರು ಈ ಪ್ರತಿಭಟನೆ ಮೆರವಣಿಗೆಯಲ್ಲಿ ಜೆಡಿಎಸ್ ಪಕ್ಷದ ಬೀದರ್ ಜಿಲ್ಲಾ ಎಸ್ಸಿ ವಿಭಾಗದ ಅಧ್ಯಕ್ಷರಾದ ದೇವೇಂದ್ರ ಆರ್ ಸೋನಿ ಪಕ್ಷದ ಮುಖಂಡರಾದ ರಮೇಶ್ ಚಿಟ್ಟ ಅಶೋಕ್ ಕೊಡಿಗೆ ಅಶೋಕ್ ಪಾಟೀಲ್ ಸಂಗುಳಗಿ ಶಿವರಾಜ್ ಹುಲಿ ಸುರೇಶ್ ಸಿಗಿ ಬಸವರಾಜ್ ಪಾಟೀಲ್ ಹಾರೂರ್ಗೇರಿ ಮಹೇಶ್ ಅಗಡಿ ಶಿವಪುತ್ರ ಮಾಳ್ಗೆ ರಾಜು ಕಡ್ಡಳ್ ಜಾನ್ಸನ್ ಕಪ್ಲಪುರ್ ಮಲ್ಲಿಕಾರ್ಜುನ್ ನೆಳ್ಗೆ ಅಭಿಕಾಳೆ ಸುದರ್ಶನ್ ಸುಂದರ್ರಾಜ್ ದತ್ತಾತ್ರಿ ದತ್ತೋರೆ ಸಂತೋಷ್ ಕುಮಾರ್ ರಾಸೂರ್ ಮಲ್ಲಿಕಾರ್ಜುನ್ ಶೆಟ್ಕರ್ ಸೂರ್ಯಕಾಂತ್ ದಂಡಿ ರೇವಣಪ್ಪ ಭಾವಗೇಶ್ರೀ ಕಟ್ನಳ್ಳಿ ಗೋವಿಂದರಾವ್ ಬಿರಾದರ್ ತಾನಜ್ಜಿ ತೋರಣಕರ್ ಇಸ್ಮಾಯಿಲ್ ಅಹಮದ್ ಕಮ್ಠಾನ್ ಶೇಖ್ ಅಬ್ದುಲ್ಲಾ ಸಮದ್ ರಮೇಶ್ ಶೇಳ್ಕೆ ಬಸವರಾಜ್ ಎರ್ನಳ್ಳಿ ಸಂಜೀವ್ ರೆಡ್ಡಿ ನೀರಣ್ಣ ಸೇರಿದಂತೆ ಪಕ್ಷದ ವಿವಿಧ ವಿಭಾಗಗಳ ಪ್ರಮುಖರು ಕಾರ್ಯಕರ್ತರಿದ್ದರು ಬಿಜೆಪಿ ಸರ್ಕಾರಕ್ಕೆ ಬಿಜೆಪಿ ಸರ್ಕಾರಕ್ಕೆ ಕಾರ್ಮಿಕ ಬಿಜೆಪಿ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ರೈತ ವಿರೋಧಿ ಸರ್ಕಾರಕ್ಕೆ ರೈತ ವಿರೋಧಿ ಬಿಜೆಪಿ ಸರ್ಕಾರಕ್ಕೆ ರೈತ ವಿರೋಧಿ ಸರ್ಕಾರ ಸರ್ಕಾರಕ್ಕೆ ಬೇಕು ಬೇಕು ಬರೋ
ತಗೊಂಡ್ರ ಬಿಜೆಪಿ ಸರ್ಕಾರಕ್ಕೆ ಕಾಪಿ ಏನು ಕೊಡ್ತಾರ ಅವ್ರು ಬಂದ್ರು ಕೊಡ್ತಾರ ಬಿಜೆಪಿ ಸರ್ಕಾರಕ್ಕೆ ವಿರೋಧಿ ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ ನೂಕಿ ಕೋರ್ ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಏನು ಸರ್ಕಾರ ನಡೀತಾ ಇದೆ ಬಿಜೆಪಿದು ಅದರಲ್ಲಿ ವಿಶೇಷವಾಗಿ ಇಂಥ ಒಂದು ಕೋವಿಡ್ ಮಧ್ಯದಲ್ಲಿ ಇವತ್ತು ಮೂರು ಕಾಯ್ದೆಗಳು ಅದು ನೇರವಾಗಿ ರೈತರಿಗೆ ಸಂಬಂಧಪಟ್ಟಿದ್ದು ಕೂಲಿ ಕಾರ್ಮಿಕರಿಗೆ ಸಂಬಂಧಪಟ್ಟಿದ್ದು ಒಂದು ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ ಎರಡನೇದು APMC ತಿದ್ದುಪಡಿ ಮೂರನೇದು ಲೇಬರ್ ಲಾಸ್ ಇವು ಮೂರು ಕಾಯ್ದೆಗಳು ಸುಗ್ರೀವಾಜ್ಞೆ ಮುಖಾಂತರ ಇವತ್ತು ಅವರೇನು ತಂದಿದಾರ ಇವತ್ತು ನಮ್ಮ ಪಕ್ಷದಿಂದ ನಮ್ಮ ಪಕ್ಷದ ವರಿಷ್ಠರಾದ ಮಾಜಿ ಪ್ರಧಾನಿಗಳಾದ HD ದೇವೇಗೌಡರ ಸಾಹೇಬರ ನೇತೃತ್ವದಲ್ಲಿ ಈಗ ಆಲ್ರೆಡಿ ಬೆಂಗಳೂರಿನಿಂದ ಏನು ಚಾಲನೆ ಕೊಟ್ಟಿದ್ದಾರೆ ಇವು ಮೂರಕ ನಾವು ವಿರೋಧ ಮಾಡ್ತೀವಿ ಮತ್ತು ರಾಜ್ಯದ ರೈತರ ಪರವಾಗಿ ಗಟ್ಟಿಯಾಗಿ ನಿಲ್ತೀವಿ ಯಾಕಂದರೆ ಇವು ಮೂರು ಕಾಯ್ದೆನಿಂದ ಇವತ್ತು ಭಾಳಷ್ಟು ರೈತರಿಗೆ ಸಮಸ್ಯೆ ಆಗುತ್ತೆ ಇವತ್ತು ಬಂಡವಾಳ ಶಾಹಿದವರಿಗೆಲ್ಲ ಸಪೋರ್ಟ್ ಮಾಡೋಂಥ ಒಂದು ಕೆಲಸ ಈ ಸರ್ಕಾರ ನಡೀತಾ ಇದೆ ಹಾಗಾಗಿ ಇವತ್ತೇನು ಮುಂದಿನ ತಿಂಗಳ ಅಸೆಂಬ್ಲಿ ನಡೀತಾ ಇದೆ ಅದರಲ್ಲಿ ನಾವು ಭಾಳಷ್ಟು ವಿರೋಧ ಮಾಡೋರಿದ್ದೀವಿ ಆಗ ಇವತ್ತು ಅದೇ ಒಂದು ನಿಟ್ಟಿನಲ್ಲಿ ಇವತ್ತು ಬೀದರ್ ಜಿಲ್ಲೆಯ ಜಾತ್ಯತೀತ ಜನತಾ ದಳದ ವತಿಯಿಂದ ಇವತ್ತು ನಾವು ಈ ಮೂರು ಕಾಯ್ದೆಗಳಿಗೆ ವಿರೋಧ ಮಾಡಿ ನಮ್ಮೆಲ್ಲ ಅಧ್ಯಕ್ಷರು ಒಳಗೊಂಡು ಅಷ್ಟು ನಮ್ಮ ಮುಖಂಡರುಗಳು ಸೇರಿ ಇವತ್ತು ಇಲ್ಲಿಂದ ಜಿಲ್ಲಾಧಿಕಾರಿಗಳ ಮುಖಾಂತರ ಇವತ್ತು ಘನವೆತ್ತ ರಾಜ್ಯಪಾಲರಿಗೆ ಮತ್ತು ಮುಖ್ಯಮಂತ್ರಿಗೆ ಎಲ್ಲರಿಗೆ ಏನದಲ್ಲ ನಾವು ಇವತ್ತು ಮೆಮೊರಾಂಡಮ್ ಕೊಟ್ಟಿದ್ದೀವಿ ಇವತ್ತು ನಮ್ಮ ಆಗ್ರಹ ಏನಿದೆ ಅಂತಂದರೆ ಇದು ಇಮ್ಮಿಡಿಯೇಟ್ ಸ್ಟಾಪ್ ಮಾಡಬೇಕು ಇವತ್ತು ಗವರ್ನರ್ ಅವರು ಇದ್ರ ಮೇಲೆ ಆ್ಯಕ್ಷನ್ ತಗೋಬೇಕು ಇವತ್ತು ನಾವು ಅಸೆಂಬ್ಲಿಯಲ್ಲಿ ಇದಕ್ಕೆ ಹೋರಾಟ ಮಾಡ್ತೀವಿ ಇಂಥ ಒಂದು ರೈತರ ವಿರೋಧಿ ಏನು ಕಾನೂನುಗಳವ ಈ ನಮ್ಮ ರಾಜ್ಯದಲ್ಲಿ ಇವು ಬರಬಾರ್ದು ಎಂಬ ನಿಟ್ಟಿನಲ್ಲಿ ನಾವು ಒತ್ತಾಯ ಮಾಡ್ತೀವಿ ಬಿಜೆಪಿ ಸರ್ಕಾರ ತರಾತುರಿಯಲ್ಲಿ ಸುಗ್ರೀವಾಜ್ಞೆ ಮುಖಾಂತರ ಭೂ ಸ್ವಾಧೀನ ಕಾಯ್ದೆ APMC ಕಾಯ್ದೆ ಹಾಗೂ ಕಾರ್ಮಿಕರ ಕಾಯ್ದೆಯನ್ನು ತಂದು ದಬ್ಬಾಳಶಾಹಿ ಅಂತ ಒಂದು ಕೆಲಸ ಕಾರ್ಯಗಳು ಮಾಡ್ತಾಯಿದೆ ಅದರ ವಿರುದ್ಧವಾಗಿ ನಾವು ನಮ್ಮ ಪಕ್ಷದಿಂದ ಬೀದರ್ ಜಿಲ್ಲೆಯಿಂದ ಇವತ್ತು ಹೋರಾಟ ಮಾಡಿ ಪ್ರತಿಭಟನೆ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ಘನವೆತ್ತ ರಾಜ್ಯಪಾಲರಿಗೆ ಹಾಗೂ ಮುಖ್ಯಮಂತ್ರಿಗಳಿಗೆ ಈ ಮೂರು ಕಾಯ್ದೆಗಳನ್ನು ಹಿಂಪಡೆಯಬೇಕು ಅದೇ ರೀತಿಯಾಗಿ ವಿಶೇಷವಾಗಿ ಬೀದರ್ ಜಿಲ್ಲೆಯಲ್ಲಿ ರೈತರ ಬೆನ್ನೆಲುಬಾಗಿ ಆಗಿರತಕ್ಕಂಥ ಸಹಕಾರ ಸಕ್ಕರೆ ಕಾರ್ಖಾನೆ ಹಿಂದಿನ ನಮ್ಮ ಸಮ್ಮಿಶ್ರ ಸರ್ಕಾರದಲ್ಲಿ 20 ಕೋಟಿ ನಾವು ಅನುದಾನವನ್ನು ಬಿಡುಗಡೆ ಕೊಟ್ಟು ಶುಗರ್ ಫ್ಯಾಕ್ಟ್ರಿಯನ್ನು ಸನ್ಮಾನಿಸಿರಿ ಬಂಡಪ್ಪ ಕಾಶೆಂಪುರ ಅವರ ಒಂದು ಉಸ್ತುವಾರಿ ಸಚಿವತೆಯಲ್ಲಿ ಚಾಲು ಮಾಡಿದೆವು ಆದರೆ ಈ ಸರ್ಕಾರ ಬಂದು ಸಕ್ಕರೆ ಸರ್ಕಾರ ಮಂತ್ರಿಯಾಗಿರ್ತಕ್ಕಂಥ CT ರವಿ ಅವರು ಬೀದರ್ ಜಿಲ್ಲೆಗೆ ಬಂದಾಗ ನೀವು ಶುಗರ್ ಫ್ಯಾಕ್ಟ್ರಿ ಚಾಲು ಮಾಡ್ರಿ ಅಂತ ರೈತರು ಹೋಗಿ ಅವ್ರ ಹತ್ರ ಕೇಳ್ಕೊಂಡಾಗ ಅವ್ರೇನು ಹೇಳಿದ್ರಂದ ಈ ಸಕ್ಕರೆ ಕಾರ್ಖಾನೆ ದುಡ್ಡು ಕೊಡೋದು ಹಳ್ಳದಾಗ ಹುಣಸಣ್ಣ ತೊಳೆದು ಒಂದೇ ಅಂತ ಒಂದು ಮಾರ್ಮಿಕವಾದ ನುಡಿಯನ್ನು ನುಡಿದು ಬೀದರ್ ಜಿಲ್ಲೆಯ ರೈತರಿಗೆ ಹಾಗೂ ಬೀದರ್ ಜಿಲ್ಲೆಯ ಕಾರ್ಮಿಕರಿಗೆ ಎಲ್ಲರಿಗೆ ಅನ್ಯಾಯ ಮಾಡಿದ್ರು ಅಂತ ಹೇಳ್ತಾ ಆದಷ್ಟು ಬೇಗ ಈ ಒಂದು ಸುಗ್ರೀವಾಜ್ಞೆಯನ್ನು ವಾಪಸ್ ಪಡಿಬೇಕು ನಮ್ಮ ಮನವಿಗೆ ಸ್ಪಂದಿಸಬೇಕು ಸರ್ಕಾರ ಮುಂದೆ ಏನಾದರೂ ಇಂಥ ಸುಗ್ರೀವಾಜ್ಞೆ ಮುಖಾಂತರ ನಮ್ಮ ಪಕ್ಷದ ವತಿಯಿಂದ ಕರ್ನಾಟಕ ರಾಜ್ಯಾದ್ಯಂತ ಬೀದಿಗಳು ಹೋರಾಟ ಮಾಡ್ತೀವಿ ಅಂತ ಈ ಒಂದು ಎಲೆಕ್ಟ್ರಾನಿಕ್ ಮಾಧ್ಯಮ ಮುಖಾಂತರ ನಮ್ಮ ಮನವಿ ಪತ್ರವನ್ನು ಸಲ್ಲಿಸಿ ಕಂದಾಯ ಸಚಿವರಾದ ಆರ್ ಅಶೋಕ್ ಅವರು ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ವಿವಿಧ ಇಲಾಖೆಗಳ ಅಧಿಕಾರಿಗಳೊಂದಿಗೆ ಪ್ರಗತಿ ಪರಿಶೀಲನೆ ನಡೆಸಿ ಬೀದರ್ ಜಿಲ್ಲೆಯಲ್ಲಿ ಇದುವರೆಗೆ ಆಗಿರುವ ಮಳೆ ಪ್ರಮಾಣ, ಬೆಳೆ ಹಾನಿ, ರಸಗೊಬ್ಬರ ವಿತರಣೆ ಮತ್ತು ಕೋವಿಡ್ ನಿರ್ವಹಣೆ ಕುರಿತು ಸಚಿವರು ಅಧಿಕಾರಿಗಳಿಂದ ಮಾಹಿತಿ ಪಡೆದರು.
ಸಂದರ್ಭದಲ್ಲಿ ಕಂದಾಯ ಸಚಿವ ಆರೋಶಕ ಅವರು ಮಾತನಾಡುತ್ತಾ ಮಳೆಯಿಂದಾದ ಹಾನಿಗೆ ಸಮರ್ಪಕವಾಗಿ ಪರಿಹಾರ ಒದಗಿಸುವುದು ಟಿಎಂ ವರ್ಕ್ ರೀತಿ ಇರಬೇಕು ಎಂದು ಅಧಿಕಾರಿಗಳಿಗೆ ಮನವರಿಕೆ ಮಾಡಿದರು. ಇದಕ್ಕಾಗಿ ತಾವು ಸಂಸದರು ಮತ್ತು ಎಲ್ಲ ಶಾಸಕರ ಸಲಹೆ ಪಡೆಯುತ್ತಿರುವುದಾಗಿ ಹೇಳಿದರು. ನೆರೆ ಎದುರಾಗಿರುವ ಈ ವೇಳೆಯಲ್ಲಿ ಅಧಿಕಾರಿಗಳು ಜನರ ಜೀವನೋಪಾಯಕ್ಕೆ ಕಾಳಜಿ ವಹಿಸಬೇಕು, ವೇಗವಾಗಿ ಕೆಲಸ ಮಾಡಬೇಕು, ರೈತರ ಉಳಿತಾಯ ಖಾತೆಗಳನ್ನು ಸರಿಪಡಿಸುವ ಮತ್ತು ಕೋಟಿ ಖಾತೆಗಳನ್ನು ನಿಷ್ಕ್ರಿಯಗೊಳಿಸುವ ಕಾರ್ಯ ಏಕಕಾಲಕ್ಕೆ ನಡೆಯುವಂತಾಗಬೇಕು, ನೊಂದವರಿಗೆ ಸರಿಯಾದ ರೀತಿಯಲ್ಲಿ ಪರಿಹಾರ ಸಿಗುವ ಹಾಗೆ ಸಮೀಕ್ಷೆ ಮತ್ತು ಪರಿಹಾರ ವಿತರಣೆ ಕಾರ್ಯ ಪಾರದರ್ಶಕವಾಗಿ ನಡೆಯಬೇಕು ಎಂದರು. ಈ ಸಂದರ್ಭದಲ್ಲಿ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷರಾದ ದತ್ತಾತ್ರೇಯ ಪಾಟೀಲ್ ರೆವರ್, ಕಂದಾಯ ಇಲಾಖೆಯ ಕರ್ನಾಟಕ ರಾಜ್ಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಆಯುಕ್ತರಾದ ಮನೋಜ್ ರಾಜನ್, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಜ್ಞಾನೇಂದ್ರ ಕುಮಾರ್ ಗಂಗ್ವರ್, ಅಪರ ಜಿಲ್ಲಾಧಿಕಾರಿ ರುದ್ರೇಶ್ ಗಾಳಿ ಬೀದರ್ ಹಾಗೂ ಬಸವ ಕಲ್ಯಾಣ ಸಹಾಯಕ ಆಯುಕ್ತರು, ತಹಸೀಲ್ದಾರರು ಮತ್ತು ವಿವಿಧ ಇಲಾಖೆಗಳ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಸಭೆಯಲ್ಲಿದ್ದರು. ಇದೇ ಸಂದರ್ಭದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಕಂದಾಯ ಸಚಿವ ಆರೋಶಕ್ ಅವರು, ರಾಜ್ಯದಲ್ಲಿ ಪ್ರವಾಹದಿಂದ ಉಂಟಾಗಿರುವ ಹಾನಿ ಪರಿಶೀಲನೆಗಾಗಿ ಕೇಂದ್ರದ ಅಧ್ಯಯನ ತಂಡ 2-3 ದಿನಗಳಲ್ಲಿ ಕರ್ನಾಟಕಕ್ಕೆ ಭೇಟಿ ನೀಡಲಿದೆ ಎಂದು ಹೇಳಿದರು. ರಾಜ್ಯ ಸರ್ಕಾರದ ಮನವಿ ಮೇರೆಗೆ ಕೇಂದ್ರ ಗೃಹ ಸಚಿವಾಲಯದ ಜಂಟಿ ನಿರ್ದೇಶಕ ಕೆಬಿ ಪ್ರತಾಪ್ ನೇತೃತ್ವದ 6 ಜನ ಅಧಿಕಾರಿಗಳ ತಂಡ ರಾಜ್ಯಕ್ಕೆ ಆಗಮಿಸಲಿದೆ. ಈ ತಂಡ 3-4 ದಿನ ನೆರೆ ಪೀಡಿತ ಪ್ರದೇಶಗಳಿಗೆ ಪ್ರವಾಸ ನಡೆಸಿ ಹಾನಿ ಕುರಿತು ಸರ್ಕಾರಕ್ಕೆ ವರದಿ ಸಲ್ಲಿಸಲಿದೆ. ನಾನು ಸಹ ತಂಡದ ಜೊತೆ ಚರ್ಚಿಸಿ ನಡೆಸಿ ಮಳೆಯಿಂದಾಗಿರುವ ಹಾನಿ ಮತ್ತು ಅನಾಹುತ ಬಗ್ಗೆ ಮನವರಿಕೆ ಮಾಡಿಕೊಡುತ್ತೇನೆ ಎಂದರು. ಬೆಳೆ ಹಾನಿಯಿಂದ ಸಂಕಷ್ಟಕ್ಕೆ ಸಿಲುಕಿರುವ ರೈತರ ಪರ ಸರ್ಕಾರ ನಿಲ್ಲಲಿದೆ. ಯಾವುದೇ ಆರ್ಥಿಕ ಸಮಸ್ಯೆ ಎದುರಾದರೂ ಸರ್ಕಾರ ಬೆಳೆ ಕಳೆದುಕೊಂಡಿರುವ ರೈತರಿಗೆ ಪರಿಹಾರ ಕೊಡಲು ಹಿಂದಿಟ್ಟು ಹಾಕುವುದಿಲ್ಲ. ನೆರೆ ಪರಿಸ್ಥಿತಿ ನಿರ್ವಹಣೆಗೆ ಹಣದ ಕೊರತೆಯಿಲ್ಲ. ಕಾಮಗಾರಿಗಳಿಗಾಗಿ ಈಗಾಗಲೇ ರಾಜ್ಯದ ಎಲ್ಲ ಜಿಲ್ಲಾಧಿಕಾರಿಗಳ ಖಾತೆಗೆ 947 ಕೋಟಿ ರೂಪಾಯಿ ಹಣವನ್ನು ಜಮೆ ಮಾಡಲಾಗಿದೆ. ಎನ್ಡಿಆರ್ಎಫ್ನ ಅಡಿ ರಾಜ್ಯಕ್ಕೆ 2ನೇ ಕಂತಿನಡಿ 395 ಕೋಟಿ ರೂಪಾಯಿಗಳಿಗೆ ಕೇಂದ್ರ ಸರ್ಕಾರ ಅನುಮೋದನೆ ನೀಡಿದೆ. ಹೊಸದಾಗಿ 5 ತಂಡ ಸೇರಿ ರಾಜ್ಯಕ್ಕೆ ಒಟ್ಟು 9 ಎನ್ಡಿಆರ್ಎಫ್ ತಂಡಗಳು ಕಾರ್ಯನಿರ್ವಹಿಸುತ್ತಿವೆ ಎಂದು ತಿಳಿಸಿದರು. ಆತ್ಮಹತ್ಯೆ ಮಾಡಿಕೊಂಡ ರೈತರಿಗೆ ಇನ್ಮುಂದೆ ಕೃಷಿ ಇಲಾಖೆ ಬದಲು ಕಂದಾಯ ಇಲಾಖೆಯಿಂದಲೇ ಪರಿಹಾರ ನೀಡಲು ನಿರ್ಧರಿಸಲಾಗಿದ್ದು, ಇದಕ್ಕಾಗಿ ಪ್ರತ್ಯೇಕ ನಿಧಿಯನ್ನು ಸ್ಥಾಪಿಸಿ ಆತ್ಮಹತ್ಯೆ ಮಾಡಿಕೊಂಡ 24 ಗಂಟೆಯಲ್ಲೇ ರೈತ ಕುಟುಂಬಕ್ಕೆ ಪರಿಹಾರ ಸಿಗುವ ನಿಟ್ಟಿನಲ್ಲಿ ಕ್ರಮ ವಹಿಸಲಾಗುತ್ತದೆ ಎಂದು ಹೇಳಿದರು. ವೃದ್ಧಾಪ್ಯ ವೇತನ ವಿತರಣೆಯಲ್ಲಿ ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕುವ ದಿಸೆಯಲ್ಲಿ ಸರ್ಕಾರ ವಿಶೇಷ ಕ್ರಮ ವಹಿಸುತ್ತದೆ. ಆಧಾರ್ ಕಾರ್ಡ್ನಲ್ಲಿ 60 ವರ್ಷ ಆದ ಅರ್ಹರನ್ನು ಸರ್ಕಾರವೇ ಫಲಾನುಭವಿಗಳೆಂದು ಗುರುತಿಸಿ ಯಾವುದೇ ದಾಖಲೆಗಳು ದೃಢೀಕರಣ ಇಲ್ಲದೆ ಕೇವಲ ಭಾವಚಿತ್ರ ಪಡೆದು ಅವರ ಹೆಸರಿನಲ್ಲಿ ಬ್ಯಾಂಕ್ ಖಾತೆಯನ್ನು ತೆರೆದು ವೇತನ ಪಾವತಿಸಲಿದೆ. ಅಂಚೆ ಇಲಾಖೆ ಮೂಲಕ ಪೆನ್ಷನ್ ಹಣ ತಲುಪಲು 2-3 ತಿಂಗಳು ವಿಳಂಬ, ಸಿಬ್ಬಂದಿ ಲಂಚ ಪಡೆಯುತ್ತಾರೆ ಎಂಬ ದೂರುಗಳ ಹಿನ್ನೆಲೆಯಲ್ಲಿ ಬ್ಯಾಂಕ್ಗಳ ಮೂಲಕ ವೇತನ ಪಾವತಿಸಿ ಪಾರದರ್ಶಕತೆ ವ್ಯವಸ್ಥೆ ಜಾರಿಗೆ ತರಲಾಗುತ್ತದೆ ಎಂದರು. ಈ ಸಭೆಯಲ್ಲಿ ಬೀದರ್ ಸಂಸದರಾದ ಭಗವಂತ ಖೂಬಾ, ಬೀದರ್ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದ ಗೀತಾ ಪಂಡಿತ್ರಾವ್ ಚಿದ್ರಿ, ಮಾಜಿ ಸಚಿವರು ರಾಜಶೇಖರ್ ಪಾಟೀಲ್ ಹುಮ್ನಾಬಾದ್, ಬೀದರ್ ಮಾಜಿ ಶಾಸಕ ರಹೀಂ ಖಾನ್, ಎಂಎಲ್ಸಿ ರಘುನಾಥರಾವ್ ಮಲ್ಕಪುರೆ, ಬಸವ ಕಲ್ಯಾಣ ಶಾಸಕರಾದ ಬಿ ನಾರಾಯಣರಾವ್ ಸೇರಿದಂತೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಸೇರಿದಂತೆ ತಾಲೂಕಾ ಮಟ್ಟದ ಅಧಿಕಾರಿಗಳ ಉಪಸ್ಥಿತರಿದ್ದರು. ಆಗಬಾರದು ಪ್ರವಾಹದಲ್ಲಿ ಅಂತ ಹೇಳಿದಾಗ ಬಹುಮುಖ್ಯವಾಗಿರುವಂತಹ ಅಂಶ ಇಂಟಿಗ್ರೇಟೆಡ್ ಡ್ಯಾಮ್ ಮ್ಯಾನೇಜ್ಮೆಂಟ್, ಅಂದ್ರೆ ಮಹಾರಾಷ್ಟ್ರದಲ್ಲಿ ಎಷ್ಟು ನೀರು ಬಿಡ್ತಾರೆ, ನಮ್ಮ ಆಲಮಟ್ಟಿಯಲ್ಲಿ ಎಷ್ಟು ಬಿಡ್ತಾರೆ, ನಾರಾಯಣಪುರಕ್ಕೆ ಹೆಂಗ್ ಬಂದು ಸೇರುತ್ತೆ, ಘಟಪ್ರಭಾ ಮಲ್ಲಪ್ರಭಾ. ಸೊ ಈ ತರದ ಒಂದು ಸಮಸ್ಯೆಗಳು ನಮ್ಮ ಕೈಲಿ ಎದುರಾಗಬಾರದು, ಈ ಡ್ಯಾಮ್ ರಿಲೀಸ್ ಕೊಲಾಪ್ಸ್ ಆಗಬಾರದು ಅನ್ನೋ ನಿಟ್ಟಿನಲ್ಲಿ ಇಂಟಿಗ್ರೇಟೆಡ್ ಡ್ಯಾಮ್ ಮ್ಯಾನೇಜ್ಮೆಂಟ್ ಅಂತ ಒಂದು ಕಾನ್ಸೆಪ್ಟ್ ತಂದ್ರು. ಸೊ ಇಂಟಿಗ್ರೇಟೆಡ್ ಡ್ಯಾಮ್ ಮ್ಯಾನೇಜ್ಮೆಂಟ್ ಕಾನ್ಸೆಪ್ಟ್ ಅಲ್ಲಿ ಬಹುಮುಖ್ಯವಾಗಿ ಮಳೆ ಮುನ್ಸೂಚನೆ ಏನಿದೆ ಅದನ್ನ ತಗೋಬೇಕಂತ ಹೇಳಿ ಒಂದು ಫ್ಲಡ್ ಫೋರ್ಕಾಸ್ಟ್ ಸೆಲ್ ನ ಕೆಎಸ್ಎನ್ಡಿಎಸ್ಸಿ ಸಹಾಯಕ ರಚನೆ ಮಾಡಿ ಜೊತೆ ಜೊತೆಯಲ್ಲಿ 2 ವಾಟ್ಸ್ಆಪ್ ಗ್ರೂಪ್ ನ ಕ್ರಿಯೇಟ್ ಮಾಡೋದು. ಅಂದ್ರೆ ಎಲ್ಲರೂ ನಾವು ಕ್ರಿಯೇಟ್ ಮಾಡ್ತೀವಿ ವಾಟ್ಸ್ಆಪ್ ಗ್ರೂಪ್ ನ, ಆದ್ರೆ ಈ ವಾಟ್ಸ್ಆಪ್ ಗ್ರೂಪ್ ಫಂಕ್ಷನಾಲಿಟಿ ನೋಡಬೇಕಂದ್ರೆ ಕ್ರಾಸ್ ಸೆಕ್ಷನಲ್, ಮಹಾರಾಷ್ಟ್ರ ಅಧಿಕಾರಿಗಳಿದ್ದಾರೆ, ಕೇರಳ ಅಧಿಕಾರಿಗಳಿದ್ದಾರೆ, ನಮ್ಮ ಎಲ್ಲ ರಿಸರ್ವಾಯರ್ಸ್ ಇದ್ದಾರೆ, ಡಿಸಿಸ್ ಇದ್ದಾರೆ, ಡ್ಯಾಮ್ ಇಂಜಿನಿಯರ್ಸ್ ಇದ್ದಾರೆ. ಸಂಕ್ಷಿಪ್ತವಾಗಿ ನಮಗೇನ್ ಕೊಟ್ರು, ನಮ್ಮ ಕೆಎಸ್ಎನ್ಡಿಎಂಸಿ ಇಂದ ಮಳೆ ಏನಾಗ್ತದೆ, ಎಲ್ಲಿ ಜಾಸ್ತಿ ಆಗುತ್ತೆ ಅಂತ ಹೇಳಿ ನೀವು ಅಲರ್ಟ್ಸ್ ಹಾಕಿ, ನಾನು ನೋಡ್ತೀನಿ, ನಾನು ರೆಡ್ ಅಲರ್ಟ್ಸ್ ಕಳಿಸ್ತೀನಿ ಅಂತ ಹೇಳಿದಾಗ ಪ್ರತಿ ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿಗಳು ಅದಕ್ಕೆ ಸ್ಪಂದಿಸ್ತಾ ಇದ್ರು, ಏ ಇವತ್ತು ಬಂದಿದೆಪ್ಪ ರೆಡ್ ಅಲರ್ಟ್ ಬಂದಿದೆಪ್ಪ ಅಂತ ಹೇಳಿ. ಅದಕ್ಕೆ ಈ ಸರಿ ನೋಡಿ, ಲಾಸ್ಟ್ ಟೈಮ್ 127 ಮಾನವ ಹಾನಿ ಆಗಿತ್ತು, ಈ ಸರಿ ಬರೀ 27 ನಮ್ಮ ರಾಯಚೂರಲ್ಲಿ ಒಂದು ಬೋಟ್ ಕುಸಿತು. ಕಾರ್ಯಗಳನ್ನ ಜಿಲ್ಲಾಡಳಿತ ತೆಗೆದುಕೊಂಡಿದೆ, ಒಟ್ಟು 11 ಕೋಟಿ ರೂಪಾಯಿಗೂ 50 ಲಕ್ಷ ಬಿಡುಗಡೆ ಮಾಡಿದ್ದೀನಿ. ಈಗಾಗಲೇ 6.19 ಕೋಟಿ ರೂಪಾಯಿ ಹಣವನ್ನು ಖರ್ಚು ಮಾಡಿದ್ದಾರೆ. ಇಲ್ಲಿ ಇನ್ನು 5.30 ಕೋಟಿ ರೂಪಾಯಿ ಲಭ್ಯ ಇದೆ, ಜಿಲ್ಲಾಡಳಿತದಲ್ಲಿ ಲಭ್ಯ ಇದೆ. ದಿನಾಂಕ 26/8/2020 ವರದಿಯಾದ ಪ್ರಕರಣಗಳು 4,256. ಗುಣಮುಖರಾಗಿ ಹೊರಬಂದಂಥವರ ಸಂಖ್ಯೆ 3,447.
ಒಟ್ಟು ಸಕ್ರಿಯ ಪ್ರಕರಣಗಳು 635 ಹಳ್ಳಿಯಲ್ಲಿ ಒಂದು ಸ್ಮಶಾನ ಇರಬೇಕು ಆ ಸ್ಮಶಾನಕ್ಕೆ ಬೇಕಾದಂತ ಜಮೀನನ್ನ ಕಂದಾಯ ಇಲಾಖೆ ಇಮಿಡಿಯೇಟ್ ಟೆಸ್ಟ್ಗಳು ಸ್ಯಾಂಕ್ಷನ್ ಮಾಡಬೇಕು ಯಾವುದೇ ಕಾರಣಕ್ಕೂ ತಡ ಮಾಡಬಾರದು ಎಲ್ಲೆಲ್ಲಿ ಇಲ್ಲ ಆತ ಆ ಒಂದು ಗ್ರಾಮಗಳಲ್ಲಿ ಕೂಡಲೇ ಅಲ್ಲಿನ ತಹಸೀಲ್ದಾರ್ಗಳು ಇದರ ಬಗ್ಗೆ ಗಮನ ಹರಿಸಿ ಯಾವುದೇ ಹಳ್ಳಿಯಲ್ಲಿ ಮಶಾನ ಇಲ್ಲ ಅನ್ನೋ ಪ್ರಶ್ನೆ ಮುಂದೆ ಉದ್ಭವ ಆಗಬಾರದು ಸಾವಿರಾರು ಎಕರೆ ಸರ್ಕಾರಿ ಜಮೀನು ಇದೆ ಅದರ ಉಪಯೋಗ ಮಾಡಿಕೊಂಡು ಸ್ಮಶಾನಗಳಿಗೆ ಆದ್ಯತೆಯನ್ನು ಕೊಡಬೇಕು ಅನ್ನೋದು ಇಷ್ಟು ಕೂಡ ನಾವು ಮಾಡಿದ್ದೇವೆ ಇವತ್ತು ಪ್ರವಾಹಕ್ಕೆ ಸಂಬಂಧಪಟ್ಟಂತೆ ನಾನು ಈಗಾಗಲೇ 5 ಜಿಲ್ಲೆಗಳು ಉಡುಪಿ ಇರಬಹುದು ಉತ್ತರ ಕನ್ನಡ ದಕ್ಷಿಣ ಕನ್ನಡ ಕೊಡಗು ಚಿಕ್ಕಮಗಳೂರು ಹಾಸನ ಈ ಜಿಲ್ಲೆಗಳಲ್ಲಿ ಪ್ರವಾಸ ಮಾಡಿ ಬಂದಿದ್ದೀನಿ ಈ 5 ಜಿಲ್ಲೆಗಳಲ್ಲಿ ಕೂಡ ಅವತ್ತು ಪ್ರವಾಹ ಆಗಿರುವಂತ 10 ಜಿಲ್ಲೆಗಳಲ್ಲಿ ನನ್ನ ಪ್ರವಾಸ ಇವತ್ತು ಮಾಡಿದ್ದೀನಿ ಇನ್ನು ಮುಂದೆ ಇನ್ನೊಂದು 4-5 ದಿನದಲ್ಲಿ ಇನ್ನು ಬೇರೆ ಬೇರೆ ಬಳ್ಳಾರಿ ಇರಬಹುದು ರಾಯಚೂರು ಇರಬಹುದು ಈ ಜಿಲ್ಲೆಗಳಲ್ಲಿ ನಾನು ಪ್ರವಾಸ ಮಾಡಿ ಆ ಜಿಲ್ಲೆಗಳಲ್ಲೂ ಕೂಡ ಈ ಪ್ರವಾಹಕ್ಕೆ ಸಂಬಂಧಪಟ್ಟಂತ ಒಂದು ಕ್ರಮಗಳನ್ನು ನಾನು ತೆಗೆದುಕೊಳ್ಳುತ್ತೇನೆ ಧನ್ಯವಾದ ಕಾನೂನು ಬಾಹಿರವಾಗಿ ಬೇಡ ಜಂಗಮ ಮಾಲ ಜಂಗಮ ಭೋವಿ ಜನಾಂಗದ ಸುಳ್ಳು ಪರಿಶಿಷ್ಟ ಜಾತಿಯ ಪ್ರಮಾಣ ಪತ್ರ ಪಡೆದುಕೊಂಡವರ ಹಾಗೂ ಜಾತಿ ಪ್ರಮಾಣ ಪತ್ರ ನೀಡಿದ ಅಧಿಕಾರಿಗಳ ಮೇಲೆ ಈ ಕೂಡಲೇ ಕಾನೂನು ಕ್ರಮ ಕೈಗೊಳ್ಳಲು ಒತ್ತಾಯಿಸಿ ಬೀದರ್ನಗರದ ಅಂಬೇಡ್ಕರ್ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಮೌನ ಪ್ರತಿಭಟನೆ ಮೆರವಣಿಗೆ ನಡೆಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ದಲಿತ ಶೋಷಿತ ಸಮಾಜ ಸಂಘರ್ಷ ಸಮಿತಿಯ ರಾಜ್ಯ ಉಪಾಧ್ಯಕ್ಷರಾದ ರಾಜ್ಕುಮಾರ್ ಮೂಲಭಾರತಿ ಅವರು ಮಾತನಾಡುತ್ತಾ ಹಿಂದೂಲಿಂಗ ಜನಾಂಗಕ್ಕೆ ಸೇರಿದ ರವೀಂದ್ರ ಕಲ್ಲಯ್ಯ ಸ್ವಾಮಿ ಮತ್ತು ಇನ್ನು 8 ವ್ಯಕ್ತಿಗಳು ಕಾನೂನಿನ ಕಣ್ಣಿಗೆ ಮರಚಿ ರಾಜರೋಷವಾಗಿ ಪರಿಶಿಷ್ಟ ಜಾತಿಯ ಪಟ್ಟಿಯಲ್ಲಿ ಬರುವ ಕ್ರಮ ಸಂಖ್ಯೆ 19 ಬೇಡ ಜಂಗಮ ಕ್ರಮ ಸಂಖ್ಯೆ 23 ಭೋವಿ ಕ್ರಮ ಸಂಖ್ಯೆ 68 ಮಾಲ ಜಂಗಮ ಇವುಗಳ ಪದವನ್ನು ದುರುಪಯೋಗ ಪಡಿಸಿಕೊಂಡು ಇವುಗಳ ಹೆಸರಿನಲ್ಲಿ ಸುಳ್ಳು ಜಾತಿ ಪ್ರಮಾಣ ಪತ್ರವನ್ನು ಪಡೆದುಕೊಳ್ಳುತ್ತಿದ್ದಾರೆ ಜಿಲ್ಲೆಯಲ್ಲಿ ಅನೇಕ ಕಡೆ ಸುಳ್ಳು ಜಾತಿ ಪ್ರಮಾಣ ಪತ್ರಗಳು ನೀಡುವಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ತಮ್ಮ ಜವಾಬ್ದಾರಿಯನ್ನು ಮರೆತು ಅಧಿಕಾರ ದುರ್ಬಳಕೆ ಮಾಡಿಕೊಂಡು ಮೇಲ್ಜಾತಿ ಜನಾಂಗಕ್ಕೆ ಸೇರಿದವರಿಗೆ ಪರಿಶಿಷ್ಟ ಜಾತಿ ಪ್ರಮಾಣ ಪತ್ರ ನೀಡುವಾಗ ಸರಿಯಾದ ರೀತಿಯಲ್ಲಿ ಪರಿಶೀಲನೆ ಮಾಡದೆ ಸುಳ್ಳು ಜಾತಿ ಪ್ರಮಾಣ ಪತ್ರ ರಾಜರೋಷವಾಗಿ ನೀಡುತ್ತಿದ್ದಾರೆ ಎಂದು ಆರೋಪಿಸಿದರು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ಬೀದರ್ ಜಿಲ್ಲಾ ಸಂಚಾಲಕರಾದ ಉಮೇಶ್ ಕುಮಾರ್ ಸಾರಳಿಕರ್ ಅವರು ಮಾತನಾಡುತ್ತಾ ರಾಜಕೀಯ ಪ್ರಭಾವಿ ವ್ಯಕ್ತಿ ರವೀಂದ್ರ ಸ್ವಾಮಿ ಅವರಿಗೆ ಬೇಡ ಜಂಗಮ ಪರಿಶಿಷ್ಟ ಜಾತಿ ಪ್ರಮಾಣ ಪತ್ರ 2019 ಆಗಸ್ಟ್ 27 ನೀಡಲಾಗಿದೆ ರವೀಂದ್ರ ಕಲ್ಲಯ್ಯ ಸ್ವಾಮಿ ಎಂಬ ರಾಜಕೀಯ ವ್ಯಕ್ತಿಗೆ ಬೇಡ ಜಂಗಮ ಜಾತಿ ಪ್ರಮಾಣ ಪತ್ರ ನೀಡಿ ಒಂದು ವರ್ಷವಾದ ಹಿನ್ನೆಲೆಯಲ್ಲಿ ಮೌನ ಪ್ರತಿಭಟನಾ ಮೆರವಣಿಗೆ ನಡೆಸಲಾಗಿದೆ ಎಂದರು ರವೀಂದ್ರ ತಂದೆ ಕಲ್ಲಯ್ಯ ಸ್ವಾಮಿ ಹಾಗೂ ಇನ್ನು 8 ವ್ಯಕ್ತಿಗಳು ಪರಿಶಿಷ್ಟ ಜಾತಿ ಸುಳ್ಳು ಪ್ರಮಾಣ ಪತ್ರ ಪಡೆದ ವ್ಯಕ್ತಿಗಳ ಮೇಲೆ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಕಾನೂನಿನ ಕ್ರಮ ಕೈಗೊಳ್ಳಲು ವಿಳಂಬ ನೀತಿಯನ್ನು ಖಂಡಿಸಿ ಬೀದರ್ ಜಿಲ್ಲೆಯ ದಲಿತ ಪರ ಸಂಘಟನೆಗಳಿಂದ ಮೌನ ಪ್ರತಿಭಟನೆ ಮೆರವಣಿಗೆಯನ್ನು ನಡೆಸಲಾಗಿದೆ ಈ ಕುರಿತು ಶೀಘ್ರ ಕ್ರಮ ಕೈಗೊಳ್ಳದಿದ್ದಲ್ಲಿ ಇನ್ನೊಮ್ಮೆ ಜಿಲ್ಲಾಡಳಿತದ ವಿರುದ್ಧ ಹೋರಾಟ ಮಾಡಲಾಗುವುದು ಎಂದು ಎಚ್ಚರಿಕೆ ನೀಡಿದರು ಈ ಪ್ರತಿಭಟನೆಯಲ್ಲಿ ಬೀದರ್ ಜಿಲ್ಲೆಯ ವಿವಿಧ ದಲಿತ ಸಂಘಟನೆಗಳ ಮುಖಂಡರಾದ ರವಿಕುಮಾರ್ ವಾಗ್ಮೋರೆ ಅಭಿ ಕಾಳೆ ಓಂ ಪ್ರಕಾಶ್ ಭಾವಿಕಟ್ಟಿ ಅರುಣ್ ಪಟೇಲ್ ಮಲ್ಲಿಕಾರ್ಜುನ್ ಚಿಟ್ಟ ಸಂತೋಷ್ ಎಣ್ಕೂರ್ ಬಾಬುರಾವ್ ಕೌಟ ಸೂರ್ಯಕಾಂತ್ ಕಮಠಾಣ್ ಸಂದೀಪ್ ಕಾಂಟೆ ಸೇರಿದಂತೆ ಅನೇಕ ಕಾರ್ಯಕರ್ತರು ಇದ್ದರು ಬೇಡ ಜಂಗಮ ಹೆಸರಿನ ಮೇಲೆ ಬೀದರ್ದಲ್ಲಿ ಏನದ ನಿರಂತರವಾಗಿ ಸುಳ್ಳು ಸಡಿಪಟ್ಟು ನಡೀತಾ ಇದ್ದಾವೆ ಜಾಲಿ ಹಾಕೊಂಡು ಕಸಿ ಸಡಿಪಟ್ಟು ತೊಗೊಳತ್ತಾರೆ 8 ಜನ ಆಲ್ರೆಡಿ ನೌಕರಿ ಮಾಡ್ತಾ ಇದ್ದಾರೆ ಸುಳ್ಳು ಸಡಿಪಟ್ಟ ಮೇಲೆ ಸರ್ಕಾರ ಸಿ ಆರ್ ಶೆಲ್ದವರು ಆಲ್ರೆಡಿ ರಿಪೋರ್ಟ್ ಕೊಟ್ಟಿದ್ದಾರೆ ತನಿಖೆ ಮಾಡಿ ಇವ್ರ ಮೇಲೆ ಶಿಸ್ತಿನ ಕ್ರಮ ಕೈಗೊಂಡ್ರಂತೆ ಈ ಎಷ್ಟು ಅರ್ಜಿ ಕೊಟ್ಟರೂ ಕೂಡ ನಮ್ಮ ಜಿಲ್ಲಾಧಿಕಾರಿಗಳು ಹಿಂದಿನಿಂದಾಗಲಿ ಈಗಿನ ಅಧಿಕಾರಿಗಳು ಏನು ಕ್ರಮ ಕೈಗೊಳ್ತಾರೆ ಹಾಗಾಗಿ ಇವತ್ತಿನ ದಿನ ನಾವು ಮೌನ ಪ್ರತಿಭಟನೆ ಮಾಡೋಣ ಅಂತೇಳಿ ಮೌನ ಪ್ರತಿಭಟನೆ ಮಾಡೋದ ಕಾರಣ ಏನಂದ್ರೆ ನಮ್ಮ ಅಧಿಕಾರಿಗಳು ನಮ್ಮ ಮನವಿಗೆ ಸ್ಪಂದನೆ ಮಾಡಿ ಆ ರಿಸಲ್ಟನ್ನು ತಾವು ಬೇಗ ತೆಗಿತಾರೆ ಅಂತೇಳಿ ನಾವು ಆಶೆನೇ ಏನಿನ್ನ ತನಿಖೆ ಈಗಾಗಲೇ ಸಬ್ಮಿಟ್ ಮಾಡಿದ್ದಾರೆ ಅವರು ಎಲ್ಲ ನೋಡ್ತೀನಿ ಸರ್ಗೆ ಕೂಡ ಸರ್ ಈಗ ಮಾತಾಡಿದೀನಿ ನಾನು ಸರಿ ಎಡಿಸಿ ಮಾತಾಡಿದ್ದೀನಿ ಬೀದರ್ ಜಿಲ್ಲೆಯಲ್ಲಿ ಬೇಡ ಜಂಗಮ್ಮ ಮಾಲ ಜಂಗಮ್ಮ ಭೋವಿ
ಹೆಸರಿನ ಪದವನ್ನು ದುರುಪಯೋಗ ಮಾಡಿಕೊಂಡು ಇಲ್ಲಿನ ಮೇಲ್ಜಾತಿಯ ವ್ಯಕ್ತಿಗಳು ಸುಳ್ಳು ಜಾತಿ ಪ್ರಮಾಣ ಪತ್ರವನ್ನು ಪಡ್ಕೊಂಡು 8 ಜನ ಈಗಾಗಲೇ ನೌಕರಿ ಮಾಡ್ತಾ ಇದ್ದಾರೆ. ಆ ನೌಕರಿ ಮಾಡೋ ಸಂದರ್ಭದಲ್ಲಿ ನಾವು ಸಂಘಟನೆ ಹೋರಾಟಗಾರರು ಸರ್ಕಾರಕ್ಕೆ ಮನವಿ ಸಲ್ಲಿಸಿದಾಗ ಸಿಯರಿ ಶೆಲ್ ಅಂತೇಳಿ ಏನು ಪೊಲೀಸ್ ಇಲಾಖೆದು ಒಂದು ಶೆಲ್ ಇದೆ, ಸಿಯರಿ ಶೆಲ್ದವರು ಸಂಪೂರ್ಣವಾಗಿ ತನಿಖೆ ಮಾಡಿ ಒಂದು 6 ಲೆಟ್ರನ್ನು ನಮ್ಮ ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸಿದ್ದಾರೆ ಆಲ್ರೆಡಿ. ಇವ್ರ ಮ್ಯಾಗೆ ಶಿಸ್ತಿನ ಕ್ರಮ ಕೈಗೊಳ್ಳ್ರಿ, ಇವ್ರು ಎಸ್ ಸಿ ಅಲ್ಲ ಅಂತ ಕಸಿ ಹೇಳಿ ರಿಪೋರ್ಟ್ ವರದಿ ಕೊಟ್ಟಿದ್ದಾರೆ ಆಲ್ರೆಡಿ. ಹಾಗಾಗಿ ಅದ್ರ ಜೊತೆ ಇನ್ನೊಬ್ಬರು ಬೀದರ್ದಲ್ಲಿ ಏನು ರವಿಸ್ವಾಮಿ ಅಂಥೇಳಿ ಏನು ವ್ಯಕ್ತಿ ಇದ್ದಾರೆ, ಇವ್ರು ಏನದಪ್ಪ ಅಂತಂದ್ರೆ ಇವರು ಲಿಂಗಾಯತ ಅಂತ ಕಸಿ ಹೇಳಿ ಹಿಂದೂ ಲಿಂಗಾಯತ ಅಂಥೇಳಿ ಅವರ ಶಾಲಾ ದಾಖಲಾತಿಯಲ್ಲಿ ಇದ್ರೂ ಕೂಡ ಜಿಲ್ಲಾಧಿಕಾರಿಗಳು ನೇರವಾಗಿ ಸಡನ್ಲಿ ಏನದ ಅಂದ್ರೆ ಅವರು ಗಮನಕ್ಕೆ ಬಂದಾಗ ರದ್ದು ಮಾಡಬೇಕಾಗಿತ್ತು, ಇಲ್ಲಿ ತನಕ ರದ್ದು ಮಾಡೋಕೆ ಅವ್ರಿಗೆ ಆಗ್ತಾ ಇಲ್ಲ. ಇದಕ್ಕೆಲ್ಲ ನಾವು ನೋಡಿದಾಗ ಜಿಲ್ಲಾಡಳಿತ ಕೂಡ ಏನದ ಅಂದ್ರೆ ಸಂಪೂರ್ಣವಾಗಿ ಆ ಏನು ಸುಳ್ಳು ಸರ್ಟಿಫಿಕೇಟ್ ಏನು ಪಡ್ಕೊಂಡಿದ್ದಾರೋ ಅವ್ರ ಪರವಾಗಿ ನಿಲ್ತಾ ಅನ್ನೋದೊಂದು ಕಾಣಿಸ್ತಾ ಇದೆ. ಇವತ್ತಿಗೆ ಏನದ ಅಂತಂದರೆ ಒಂದು ವರ್ಷ ಆಯಿತು, ಒಂದು ವರ್ಷಿಗೆ ನಾವು ಇವಾಗ 27 ಅಂದರೆ 27 ನಾವು ಹೋರಾಟ ಮಾಡೋ ಕಾರಣ ಏನಪ್ಪ ಅಂತ ಕಸಿ ಹೇಳಿದ್ರೆ ಒಂದು ವರ್ಷ ಆಯಿತು ಇಂಥ ಒಬ್ಬ ವ್ಯಕ್ತಿಗೆ ಸರ್ಟಿಫಿಕೇಟನ್ನು ಅವರೇ ಕೊಡೋದು, ರದ್ದುಪಡಿಸ್ಲಿಕ್ಕೆ ನಾವು ವಿಳಂಬ ಮಾಡ್ತಾ ಇರೋದ್ರಿಂದ ಇವತ್ತಿನ ದಿನ ನಾವು ಮೌನ ಪ್ರತಿಭಟನೆ ಮಾರಣ ವಿಷಯ ಏನಪ್ಪ ಅಂತ ಕಸಿ ಹೇಳಿದಾಗ ಜಿಲ್ಲಾಡಳಿತ ಇದಕ್ಕೆ ಏನದಂದ್ರೆ ಸುಳ್ಳು ಸರ್ಟಿಫಿಕೇಟ್ ಪಡ್ಕೊಂಡವ್ರಿಗೆ ರಕ್ಷಣೆ ನೀಡ್ತಾ ಇದೆ. ಅದಕ್ಕಾಗಿ ನಾವು ನ್ಯಾಯಯುತವಾಗಿ ಹೋರಾಟ ಮಾಡೋರಿಗೆ ನ್ಯಾಯ ಇಲ್ಲ ಅನ್ನೋ ದಿಕ್ಕಿನಲ್ಲಿ ಇವತ್ತು ನಾವು ಮೌನ ಪ್ರತಿಭಟನೆ ಮಾಡೋದ್ರ ಮುಖಾಂತರ ನಾವು ಮನವಿ ಸಲ್ಲಿಸ್ತಾ ಇದ್ದೀವಿ. ಹಾಗಾಗಿ ಏನು ನಮ್ಮ ಕಂದಾಯ ಮಂತ್ರಿಗಳು ಇವತ್ತೇನು ಬೀದರ್ ಜಿಲ್ಲೆಗೆ ಬಂದಾರ, ಕಂದಾಯ ಮಂತ್ರಿಗಳು ಬೀದರ್ ಜಿಲ್ಲೆಗೆ ಬಂದಾಗ ಅವರು ಪೂರಾ ತಹಸೀಲೆಲ್ಲ ಏನು ಕಂದಾಯಕ್ಕೆ ಸಂಬಂಧಪಟ್ಟಿಂದು ಈ ಸುಳ್ಳು ಸರ್ಟಿಫಿಕೇಟ್ ಎಲ್ಲ ರದ್ದು ಮಾಡಬೇಕಾಗಿದ್ದರೆ ಕಂದಾಯ ಮಂತ್ರಿಗಳು ಕೂಡ ಅದಕ್ಕೆ ಜುಮ್ಮೆದಾರಿದ್ದಾರೆ. ಬೀದರ್ ಜಿಲ್ಲೆಯಲ್ಲಿ ಈ ಥರ ನಡೀತಾ ಇದ್ದಾವೆ ಅನ್ನೋದು ಈ ನಮ್ಮ ಮಾಧ್ಯಮದ ಮುಖಾಂತರ ಅವ್ರ ಗಮನ ಕೂಡ ಸೆಳಿಬೇಕಂತೇಳಿ ನಾವು ಇವತ್ತಿನ ದಿನ ನಾವು ಬೀದರ್ ಜಿಲ್ಲೆಯ ಒಬ್ಬರು ಪ್ರಭಾವಿ ರಾಜಕಾರಣಿಗಳಾದಂಥ ರವೀಂದ್ರ ಸ್ವಾಮಿಯವರು ಇವತ್ತಿನ ದಿವಸ ಬೇಡ ಜಂಗಮರ ಸರ್ಟಿಫಿಕೇಟು ಜಾಲಿ ಸರ್ಟಿಫಿಕೇಟನ್ನು ತಗೊಂಡು 1 ವರ್ಷ ಆಯಿತು. ಇದೇ 27ರಂದು 1 ವರ್ಷ ಆಗಿದ್ದ ಸಲುವಾಗಿ ಇವತ್ತು ನಾವು ಮೌನ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಯಾಕಂದರೆ ಆಲ್ರೆಡಿ ಈ ಬೇಡ ಜಂಗಮರು ಅಂತ ಸುಳ್ಳು ಜಾತಿ ಪ್ರಮಾಣ ಪತ್ರ ಇದೆ ಅಂತ ಎಚ್ ಆರ್ ಮಹಾದೇವ್ ಜಿಲ್ಲಾಧಿಕಾರಿಗಳು ಹೋದ ಜಿಲ್ಲಾಧಿಕಾರಿಗಳು ನಮಗೆ ಆಲ್ರೆಡಿ ಭರವಸೆ ಕೊಟ್ಟಿದ್ದರು, ಇದನ್ನು ಕೂಡಲೇ ರದ್ದು ಮಾಡ್ತೀನಿ ಅಂತಕ್ಕಂಥ ಆಶ್ವಾಸನೆ ಕೊಟ್ಟಿದ್ದ ಸಲುವಾಗಿ ನಾವು ಹಂತ ಹಂತವಾಗಿ ಹೋರಾಟ ಮಾಡ್ಕೊಳ್ತಾನೆ ಬರ್ತಾ ಇದ್ದಿದ್ದೆವು. ಈಗ ಅವರಿಲ್ಲೋದ್ರೂ ಪ್ರಮೋಷನ್ ಆಗಿ ಬೇರೆ ಕಡೆ ವರ್ಗಾವಣೆ ಆಗಿರು ಆದ ಸಂದರ್ಭದಲ್ಲಿ ನಾವು ಮತ್ತೆ ಈಗ ಹೊಸಬ್ರು ಬಂದ ಜಿಲ್ಲಾಧಿಕಾರಿಗಳಿಗೆ ಗಮನಕ್ಕೆ ತಂದೀವಿ, ಸರ್ ಅದು ಬೇಡ ಜಂಗಮರ ಸರ್ಟಿಫಿಕೇಟ್ ಸುಳ್ಳು ಜಾತಿ ಪ್ರಮಾಣ ಪತ್ರ ಇದೆ ಅದನ್ನು ರದ್ದು ಮಾಡ್ತೀನಿ ಅಂತ ಎಚ್ ಆರ್ ಮಹಾದೇವ್ ಅವ್ರು ಹೇಳಿದ್ದಾರೆ, ಇನ್ನೂ ಆಗಿಲ್ಲ ಅಂತ ನಾವು ಅವ್ರಿಗೆ ತಿಳಿಸಿದಾಗ ನಾನು ನೋಡ್ತೀನಿ ಮಾಡ್ತೀನಿ ಅದ್ರ ತನಿ ಇದು ಮಾಡ್ತೀನಿ ಡಾಕ್ಯುಮೆಂಟ್ಸ್ ಎಲ್ಲ ತರಿಸ್ಕೊಂಡು ಸ್ಟಡಿ ಮಾಡ್ತೀನಿ ಅಂದರು. ಸುಮಾರು ಇವ್ರು ಬಂದಾಗಿನ ಕೂಡ ಅದು ಯಾವುದೇ ಪ್ರಕಾರ ನೋಡಿದಾಗ ಇವರು ಇಲ್ಲದ್ರೆ ಅದು ರಿಜೆಕ್ಟ್ ಮಾಡೋಂಗೆ ಆಗಲ್ಲ. ಅದರ ಸಲುವಾಗಿ ನಮಗೆ ಕಂಡು ಬರ್ತದೆ ಆ ಪ್ರಭಾವಿ ರಾಜಕಾರಣ ಏನು ರವೀಂದ್ರ ಸ್ವಾಮಿ ಅಂತಕ್ಕಂಥ ವ್ಯಕ್ತಿ ಇದ್ದಾರೆ ಅವ್ರ ಜೊತೆ ಜಿಲ್ಲಾಡಳಿತ ಶಾಮೀಲಾಗ್ಯದ ಅಂತ ನಮಗೆ ತೋರಿಸ್ಕೊಡ್ತದೆ. ಯಾಕಂದರೆ ಇವತ್ತು ನಾವು ಕಂಡು ಬರ್ತದೆ ಸುಳ್ಳಿದ್ದ ಜಾತಿ ಪ್ರಮಾಣ ಪತ್ರಕ್ಕೆ ನೀವಿಷ್ಟು ಬೆಂಬಲ ಕೊಡಿ ಜಿಲ್ಲಾಡಳಿತ ಅದಕ್ಕೆ ರದ್ದು ಮಾಡೋಕ್ಕೆ ಆಗ್ತಾಯಿಲ್ಲ, ಮತ್ತು ಇನ್ನು ಬೇರೆವೆಲ್ಲ ಕೆಲಸಗಳು ಏನು ಮಾಡ್ತೀರಿ ಅಂತ ನಾವು ಇವತ್ತಿಲ್ಲದ್ರೆ ಜಿಲ್ಲಾಡಳಿತ ಪ್ರಶ್ನೆ ಮಾಡಬೇಕಾಗ್ತದೆ. ಬೀದರ್ನ ಮಾಧವನಗರದಲ್ಲಿ ಗುರುಪಾದಪ್ಪ ನಾಗರಪಳ್ಳಿ ಫೌಂಡೇಶನ್ ವತಿಯಿಂದ ಬೀದರ್ ತಾಲೂಕಿನ ಸುಮಾರು 200 ಆಶಾ ಕಾರ್ಯಕರ್ತರು ಮತ್ತು 50 ವಿಶೇಷಚೇತನರಿಗೆ ಸೀರೆ, ಮಾಸ್ಕ್ ಮತ್ತು ಆಹಾರದ ಧಾನ್ಯದ ಕಿಟ್ ಅನ್ನು ಕಂದಾಯ ಸಚಿವರಾದ ಆರೋಷಕ್ ಅವರು ವಿತರಣೆ ಮಾಡಿ ಫೌಂಡೇಶನ್ ಅಧ್ಯಕ್ಷರಾದ ಸೂರ್ಯಕಾಂತ್ ನಾಗರಪಳ್ಳಿ ಅವರ ಸಾಮಾಜಿಕ ಕಳಕಳಿ ಹಾಗೂ ಕೋವಿಡ್-19 ಸಂಕಷ್ಟದಲ್ಲಿರುವ ಬಡವರ ಪರ ಹೊಂದಿರುವ ಕಾಳಜಿ ಕಳಕಳಿ ಬಗ್ಗೆ ಗುಣಗಾನ ಮಾಡಿದರು. ಈ ಸಂದರ್ಭದಲ್ಲಿ ಗುರುಪಾದಪ್ಪ ನಾಗರಪಳ್ಳಿ ಫೌಂಡೇಶನ್ ಅಧ್ಯಕ್ಷರು ಹಾಗೂ ಬಿಜೆಪಿ ರಾಜ್ಯ ಕಾರ್ಯಕಾರಿಣಿ ಸದಸ್ಯರಾದ ಸೂರ್ಯಕಾಂತ್ ನಾಗರಪಳ್ಳಿ ಅವರು ಮಾತನಾಡುತ್ತಾ ಕಂದಾಯ ಸಚಿವ ಆರೋಷಕ್ ಅವರು ಬೀದರ್ ಜಿಲ್ಲೆಯಲ್ಲಿ ಮಳೆಯಿಂದ ಹಾನಿಯಾದ ಬೆಳೆಗಳ ಸಮೀಕ್ಷೆ ಮಾಡಿದ್ದು ಬೀದರ್ ಜಿಲ್ಲೆಯಲ್ಲಿ ಸುಮಾರು 19,000 ಹೆಕ್ಟರ್ ಉದ್ದು, ಹೆಸರು ಮತ್ತು ಸೋಯಾಬೀನ್ ಹಾಳಾಗಿದ್ದು ಶೀಘ್ರವೇ ರೈತರಿಗೆ ಪರಿಹಾರ ನೀಡಲಾಗುವುದು ಎಂದು ಕಂದಾಯ ಸಚಿವರು ಭರವಸೆ ನೀಡಿದ್ದಾರೆ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರ ನೇತೃತ್ವದ ಬಿಜೆಪಿ ಸರ್ಕಾರ ರೈತರ ಪರವಾಗಿ ಕೆಲಸ ಮಾಡುತ್ತದೆ. ಕೋವಿಡ್-19 ಕೊರೋನಾ ವೈರಸ್ ಹರಡುವಿಕೆಯ ಸಂದರ್ಭದಲ್ಲಿ ಜೀವದ ಹಂಗು ತೊರೆದು ಕಾರ್ಯನಿರ್ವಹಿಸಿದ್ದ ಆಶಾ ಕಾರ್ಯಕರ್ತರಿಗೆ ಕಂದಾಯ ಸಚಿವ ಆರೋಷಕ್ ಅವರ ಅಮೃತ ಹಸ್ತದಿಂದ ಸೀರೆ, ಮಾಸ್ಕ್ ಮತ್ತು ಆಹಾರಧಾನ್ಯದ ಕಿಟ್ ವಿತರಣೆ ಮಾಡಿದ್ದಾರೆ ಎಂದರು. ಗುರುಪಾದಪ್ಪ ನಾಗರಪಳ್ಳಿ ಸಹಕಾರಿ ಆಸ್ಪತ್ರೆಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಎನ್ ಕೃಷ್ಣರೆಡ್ಡಿ ಅವರು ಮಾತನಾಡುತ್ತಾ ಕೋವಿಡ್-19 ಕೊರೋನಾ ವೈರಸ್ ಹರಡುವಿಕೆಯ ಸಂದರ್ಭದಲ್ಲಿ ಮನೆ ಮನೆಗೆ ತೆರಳಿ ಜನರ ಪರೀಕ್ಷೆ ಮಾಡಿದ ಆಶಾ ಕಾರ್ಯಕರ್ತೆಯರಿಗೆ ಗುರುಪಾದಪ್ಪ ನಾಗರಪಳ್ಳಿ ಸಹಕಾರಿ ಆಸ್ಪತ್ರೆ ಅಧ್ಯಕ್ಷರಾದ ಸೂರ್ಯಕಾಂತ್ ನಾಗರಪಳ್ಳಿ ಅವರ ನೇತೃತ್ವದಲ್ಲಿ ಕಂದಾಯ ಸಚಿವ ಆರ್ ಅಶೋಕ್ ಅವರು ಸೀರೆ, ಮಾಸ್ಕ್ ಮತ್ತು ಆಹಾರ ಧಾನ್ಯದ ಕಿಟ್ ವಿತರಣೆ ಮಾಡಿದ್ದಾರೆ ಎಂದರು.
ಲಕ್ಕಪ್ಪ ದಾನ ಅವರು ಮಾತನಾಡುತ್ತಾ ಗುರುಪಾದಪ್ಪ ನಾಗರಂಪಳ್ಳಿ ಸಹಕಾರಿ ಆಸ್ಪತ್ರೆ ಅಧ್ಯಕ್ಷರಾದ ಸೂರಕ ನಾಗರಂಪಳ್ಳಿ ಅವರು ಗುರುಪಾದಪ್ಪ ನಾಗರಂಪಳ್ಳಿ ಅವರ ಹೆಜ್ಜೆಯಲ್ಲಿ ಹೆಜ್ಜೆ ಇಟ್ಟು ನಡೆಯುತ್ತಿದ್ದಾರೆ. ಉಮಾಕಾಂತ್ ನಾಗರಂಪಳ್ಳಿ ಮತ್ತು ಸೂರಕ ನಾಗರಂಪಳ್ಳಿ ಅವರು ಬೀದರ್ ಜಿಲ್ಲೆಯ ರಾಮ್ ಶ್ಯಾಮರಂತೆ ಇದ್ದಾರೆ ಎಂದರು. ಈ ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ ಸದಸ್ಯರಾದ ರಘುನಾಥ್ ಮಲ್ಕಪುರೆ, ಬಾಬುವಾಲಿ, ಡಾಕ್ಟರ್ ರಜನೀಶ್ ವಾಲಿ, ಆದೇಶ್ ವಾಲಿ ಸೇರಿದಂತೆ ಇನ್ನಿತರರು ಇದ್ದರು. ಕಾರ್ಯಕ್ರಮ ಆರಂಭವಾಗ್ತಾ ಇದೆ, ಈಗಾಗಲೇ ಎಲ್ಲ ಸಚಿವರು ಕೂಡ ಬಂದಿದ್ದಾರೆ. ಎಲ್ಲರಿಗೂ ಸ್ವಾಗತ. ಸರ್ ಸರ್ ಒಂದ್ ನಿಮಿಷ ಇಕ್ಕ ನೋಡಿ ಸರ್, ಒಂದ್ ಫೋಟೋ ನಡ್ರಿ ಅಮ್ಮ, ನಡ್ರಿ ತಗೊಂಡ್ರಿ ನೋಡ್ರಿ. ಅಲ್ಲಿ ಬಿಡ್ರಿ, ಮಾನ್ಯ ಕಂದಾಯ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಆರ್ ಅಶೋಕ್ ಜಿ ಅವರು ಬಂದು ಇವತ್ತು ಸುಮಾರು 19,000 ಹೆಕ್ಟರ್ ಹೆಸರನ್ನು ಹಾಳಾಗಿತ್ತು. ಜಿಲ್ಲೆಯಲ್ಲೆಲ್ಲ ಬಂದು ಇವತ್ತು ಎಲ್ಲ ಕಡೆ ಓಡಾಡಿ ರೈತರ ತೋಟಕ್ಕೆ ಹೋಗಿ ಅಲ್ಲಿ ನೋಡಿರ್ಕಂಥ ಹಾನಿಯಾಗಿರ್ಕಂಥ ಬೆಳೆಯನ್ನು ನೋಡಿ ರೈತರಿಗೆ ಸ್ಪಂದನೆ ಮಾಡಿ ಸರ್ಕಾರ ಕಡೆಯಿಂದ, ಕೇಂದ್ರ ಸರ್ಕಾರ ಕಡೆಯಿಂದ ಏನೇನು ಅನುಮತಿ ಕೊಡಿಸ್ಬೇಕೋ ಮಾಡಿಸ್ಕೊಡ್ತೀನಿಕಂತ ಭರವಸೆಯನ್ನು ಕೊಟ್ಟರು. ಭಾಳ ರೈತರು ಭಾಳ ಸಂತೋಷ ಬಿದ್ದರಲ್ಲಿ ಪಾಪ. ಜೊತೆಗೆ ಸುಮಾರು ಈ ಕೋವಿಡ್ ಸಮಯದಲ್ಲಿ, ಈ ಮಹಾಮಾರಿ ಸಮಯದಲ್ಲಿ, ಇಂಥ ಸಮಯದಲ್ಲಿ ಬಂದು ಎಲ್ಲ ಮನೆ ಮನೆಗೆ ಕಿಟ್ ಕೊಡೋಕ್ಕಲ್ಲಿ ಈ ಆಶಾ ಕಾರ್ಯಕರ್ತರೇನು ಜೀವನೇ ತನ್ನ ಹತೋಟಿಲಿಕ್ಕಿ ಎಲ್ಲರಿಗೂ ಟೆಸ್ಟಿಂಗ್ ಎಲ್ಲ ಮಾಡಿಸು, ಮನೆ ಮನೆಗೆ ಓಡಾಡಿ ಇದು ಮಾಡಿಸ್ತಾ ಇದ್ದಾರೆ. ಅಂಥ ಕರೋನಾ ವಾರಿಯರ್ಸ್ಗೆ, ತಾಯಂದಿರಿಗೆ ಇವತ್ತು ಅವ್ರಿಗೆ ಸನ್ಮಾನ ಮಾಡಿ ಸಾರಿ ಊಟದ ದಿನಸಿ ಕಿಟ್ಟು ಮಾಸ್ಕು ಎಲ್ಲ ಕೊಟ್ಟು ಭಾಳ ಒಂದು ದೊಡ್ಡ ಪುಣ್ಯ ಗಳಿಸಿದ್ದಾರೆ. ನಮ್ಮ ಜಿಲ್ಲೆಯಲ್ಲಿ ಎಲ್ಲೆಲ್ಲಿ ಹೆಸರು ಹಾಳಾಗಿದೆ, ಈ ಉದ್ದು ಮತ್ತು ಸೋಯಾ ಎಲ್ಲೆಲ್ಲಿ ಹಾಳಾಗಿದೆ, ಈ ಅತಿವೃಷ್ಟಿ ಮಳೆಯಿಂದ ಇದರಿಂದ ತೊಂದರೆ ಆಗಿರತಕ್ಕಂಥ ಸಮಸ್ಯೆ ಪರಿಹರಿಸೋಕ್ಕೆ ಇವತ್ತು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಕಮಿಷನ್ ಅವ್ರು ಕೂಡ ಅವ್ರ ಜೊತೆಗೆ ಬಂದಿದ್ದರು. ಅವ್ರು ಕೂಡ ಬಂದು ಅವ್ರು ಕೂಡ ವೀಕ್ಷಣೆ ಮಾಡಿದ್ದಾರೆ. ಹೊಸ ಹೊಸ ಈ ಲ್ಯಾಂಡ್ ಗ್ರ್ಯಾಬಿಂಗು ಇದ್ರದ್ದು ಎಲ್ಲ ಡಿ ಸಿ ಆಫೀಸಲ್ಲಿ ಮೀಟಿಂಗ್ ತೊಗೊಂಡು ರಿವಿಷನ್ ಮಾಡಿದ್ದಾರೆ. ಅದಕ್ಕೆ ಅವ್ರು ಬಂದು ಈ ಥರ ಜಿಲ್ಲೆಗೆ ವಿಶೇಷ ಅನುದಾನ ತಂದು ಕೊಡ್ತಕ್ಕಂಥ ಒಂದು ಭರವಸೆನೂ ಕೊಟ್ಟಿದ್ದಾರೆ. ಈ ರೈತರಿಗೆ ಅನಾನುಕೂಲ ಆಗಿದೆ, ಜಿಲ್ಲೆ ಬೆಳೀಲಿ, ಜಿಲ್ಲೆ ರೈತರು, ಜಿಲ್ಲೆ ಜನಕ್ಕೆ ಒಳ್ಳೇದಾಗಲಿ ಅಂತ ಹೇಳ್ತಾ ಆರೋಗ್ಯವಂತರಿರಲಿ ಅಂತ ಹೇಳ್ತಾ ನಂದು ಎರಡು ಆಶಾಕರ್ತರಿಗೆ ಎಲ್ಲ ನಮ್ಮ ಹಾಸ್ಪಿಟಲ್ ವತಿಯಿಂದ ಸಹಕರಿಸುತ್ತಿದ್ದ ಸೂರ್ಯಕಾಂತ್ ನಾಗರಂಪಳ್ಳಿ ಹಾಸ್ಪಿಟಲ್ ಅಧ್ಯಕ್ಷರಿದ್ದರಲ್ಲ, ಅವ್ರ ಕಡೆಯಿಂದ ಎಲ್ಲ ಆಶಾ ಕಾರ್ಯಕರ್ತರಿಗೆ ಅವರಿಗೆ ಕಿಟ್ಟು ಮತ್ತು ಸೀರೆ ಮಾಸ್ಕು ಎಲ್ಲರಿಗೆ ಹಂಚಲಾಯಿತು. ಬಟ್ ಕಾರ್ಯಕ್ರಮದ ಈ ಒಂದು ಕೋವಿಡ್ ವಿಶೇಷತೆ ಇದರಲ್ಲಿ ಅದರಲ್ಲಿ ಎಲ್ಲರಿಗೆ ಅನುಕೂಲ ಆಗಲಿ ಅಂಥೇಳಿ ಎಲ್ಲ ಆಶಾ ಕಾರ್ಯಕರ್ತರು ಎಲ್ಲ ಕೆಲಸ ಮಾಡಿದಾರಲ್ಲ, ಆ ಸಂದರ್ಭದಲ್ಲಿ ಹಾಸ್ಪಿಟಲ್ದವರು ವೈಯಕ್ತಿಕವಾಗಿ ಎಲ್ಲರಿಗೆ ಹಂಚಿದ್ದಾರೆ. ಮತ್ತು ಆಶಾ ಕಾರ್ಯಕರ್ತರಿಗೆ ನಮ್ಮ ಕಿಟ್ಟು ಮಾಸು ಅಂದರೆ ಸೀರೆ ಎಲ್ಲ ನಾಗಮರಪಳ್ಳಿ ಆಶೀರ್ವಾದದಿಂದ ಮುಂದೆ ಮತ್ತು ಅವ್ರ ಮಗನೂ ಅದೇ ಹದಿಮೇಲೆ ನಡೀತಾ ಇದ್ದಾರೆ. ದೇವರು ಎಲ್ಲರಿಗೂ ಒಳ್ಳೆ ಮಾಡಿ ಅಂತೇಳಿ ಮಾಡಿ ಒಳ್ಳೆ ಕೆಲಸ ಮಾಡ್ತಾರೆ. ಜನರ ಅಭಿಪ್ರಾಯ ಭೀ ಸರಿಯಾಗಿದೆ ಅವ್ರ ಬೇಕಾದರೆ ಮುಂದೆ ಅದೇ ಥರ ಮಾಡ್ತಾರೆ. ಮಕಾಂತ್ ಮತ್ತು ಸೂರ್ಯಕಾಂತ್ ನಾಗಮರಪಳ್ಳಿ ಇಬ್ಬರು ಕುಂಟಮ್ಮ ತಮ್ಮರು ರಾಮ್ ಶ್ಯಾಮ್ ಇದ್ದಂಗ್ರವರು. ಪಶುಸಂಗೋಪನೆ ಹಜ್ ಮತ್ತು ವಕ್ಫ್ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಭು ಚೌಹಾಣ್ ಅವರು ಬೀದನಗರದ ಪ್ರವಾಸಿ ಮಂದಿರದಲ್ಲಿ ಪಶುಗಳ ಶಸ್ತ್ರಚಿಕಿತ್ಸೆಗಾಗಿ ಸುಸಜ್ಜಿತ ಶಸ್ತ್ರಚಿಕಿತ್ಸಾ ವಾಹನ ಪಶು ಸಂಜೀವಿನಿಗೆ ಹಸಿರು ನಿಶಾನೆ ತೋರುವ ಮೂಲಕ ಚಾಲನೆ ನೀಡಿದರು. ಮೊದಲಿಗೆ ಸಚಿವರು ವಾಹನಕ್ಕೆ ಪೂಜೆ ಸಲ್ಲಿಸಿದರು, ಬಳಿಕ ವಾಹನ ವೀಕ್ಷಣೆ ನಡೆಸಿದರು. ವಾಹನ ಅಧಿಕಾರಿಗಳಿಂದ ಹಲವಾರು ಮಾಹಿತಿ ಪಡೆದರು.
ಪಶುಸಂಗೋಪನೆ ಹಜ್ ಮತ್ತು ವಕ್ಫ್ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಭು ಚವ್ಹಾಣ್ ಅವರು ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆಯಿಂದ ಜನತೆಗೆ ಈ ಸೇವೆ ಲಭ್ಯವಾಗುತ್ತದೆ ಎಂದು ತಿಳಿಸಿದರು. ಶಸ್ತ್ರಚಿಕಿತ್ಸೆ ಮಾಡಬೇಕಾದ ಜಾನುವಾರುಗಳನ್ನು ಪಶು ಚಿಕಿತ್ಸಾಲಯಕ್ಕೆ ಸಾಗಣೆ ಮಾಡಲು ತೊಂದರೆ ಇದ್ದಲ್ಲಿ ಹಾಗೂ ಶಸ್ತ್ರಚಿಕಿತ್ಸೆಗಾಗಿ ತಜ್ಞ ವೈದ್ಯರ ಅವಶ್ಯಕತೆ ಇದ್ದಲ್ಲಿ 1962 ಸಹಾಯವಾಣಿ ಸಂಖ್ಯೆಗೆ ರೈತರು ಕರೆ ಮಾಡಿದಲ್ಲಿ ಶಸ್ತ್ರಚಿಕಿತ್ಸೆ ಆಧುನಿಕ ಉಪಕರಣಗಳನ್ನು ಹೊಂದಿರುವ ಸುಸಜ್ಜಿತ ಶಸ್ತ್ರಚಿಕಿತ್ಸೆ ವಾಹನ ಪಶು ಸಂಜೀವಿನಿ ತಜ್ಞ ವೈದ್ಯರೊಂದಿಗೆ ರೈತರ ಮನೆ ಬಾಗಿಲಿಗೆ ಹೋಗಿ ಶಸ್ತ್ರಚಿಕಿತ್ಸೆಯ ಸೌಕರ್ಯ ಒದಗಿಸುತ್ತಾರೆ ಎಂದರು. ಕರ್ನಾಟಕದಲ್ಲಿ ಪ್ರತಿ ಜಿಲ್ಲೆಗೆ ಒಂದರಂತೆ ಹಾಗೂ ಬೆಂಗಳೂರು ನಗರಕ್ಕೆ 10 ಒಟ್ಟು 41 ಪಶು ಸಂಜೀವಿನಿ ವಾಹನಗಳು ರಾಜ್ಯದಂತೆ ಕಾರ್ಯನಿರ್ವಹಿಸುತ್ತವೆ ಎಂದು ತಿಳಿಸಿದರು. ಪಶು ಇಲಾಖೆ ಅಧಿಕಾರಿಗಳು ಮಾತನಾಡುತ್ತಾ ಈ ವಾಹನದಲ್ಲಿ ಎಲ್ಲ ರೀತಿಯ ಅತ್ಯಾಧುನಿಕ ಸವಲತ್ತುಗಳಿವೆ. ಇದರಿಂದ ರೈತರ ಮನೆ ಬಾಗಿಲಿಗೆ ಹೋಗಿ ಪಶು ಚಿಕಿತ್ಸೆ ಮಾಡಬಹುದು. ಅಲ್ಲದೆ ವಾಹನದಲ್ಲಿ ಪ್ರಾಣಿಗಳ ಶಸ್ತ್ರಚಿಕಿತ್ಸೆಗೆ ಸಂಬಂಧಿಸಿದ ಸೌಕರ್ಯಗಳಿವೆ ಎಂದರು. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳಾದ ರಾಮಚಂದ್ರನ್ ಆರ್, ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆಯ ಉಪನಿರ್ದೇಶಕರಾದ ಡಾಕ್ಟರ್ ಮಲ್ಲಿಕಾರ್ಜುನ್ ಹಚನಾಳ್, ಪಶುವೈದ್ಯಾಧಿಕಾರಿಗಳಾದ ಡಾಕ್ಟರ್ ಗೌತಮ್ ಅರಳಿ, ಬಸವರಾಜ್ ನಿಟ್ಟೂರ್, ಪಾಲಿಕ್ಲಿನಿಕ್ ಉಪನಿರ್ದೇಶಕರಾದ ರವಿಕುಮಾರ್ ಬೋರೆ, ಇಲಾಖೆಯ ಸಹಾಯಕ ಆಡಳಿತಾಧಿಕಾರಿಗಳಾದ ಸಿದ್ದಪ್ಪ ಪಾಟೀಲ್, ಹಿರಿಯ ಪಶು ವೈದ್ಯಕೀಯ ಪರೀಕ್ಷಕರಾದ ವಿಶ್ವನಾಥ್ ಬಾದಾಮಿ, ಕಚೇರಿ ಅಧ್ಯಕ್ಷರಾದ ಚಂದ್ರಶೇಖರ್ ಪಾಟೀಲ್ ಹಾಗೂ ಇಲಾಖೆಯ ಇನ್ನಿತರ ಸಿಬ್ಬಂದಿ ಇದ್ದರು. ಸಹಾಯವಾಣಿ ಚಲೋ ನೋಡಿ ಎಕ್ಸ್ಪ್ಲೈನ್ ಮಾಡಿ ಅರ್ಲಿ ಅವರು. ಡಾಕ್ಟರ್ ಯಾರು ಮತ್ತೆ ಮಾಡ್ತಾ ಇದೀವಿ ವಾರು ಇಂಜೆಕ್ಷನ್ಸ್ ಡೋಸ್ ಬಿಡ್ಬೇಕಾದ್ರೆ ಪರ್ ಕೆಜಿ ಕೊಡ್ತೀವಲ್ಲ. ಸೊ ಎನಿ ಸರ್ಜರಿ ಇತ್ತು ಸ್ಮಾಲ್ ಅನಿಮಲ್ ಅಂದ್ರೆ ಡಾಗ್ ಮತ್ತೆ ಸೀಪ್ ಅಂಡ್ ಬೋಟ್ ನಾವು ಇಲ್ಲೇ ಮಾಡ್ಬೋದು. ಇದರಲ್ಲೇ ಸರ್ಜರಿ ಎಲ್ಲ ಇಕ್ವಿಪ್ಮೆಂಟ್ಸ್ ಇದೆ, ಆಕ್ಸಿಜನ್ ಸಿಲಿಂಡರ್ ಡಕ್ಕಿದ್ದು ಫೆಸಿಲಿಟಿ ಇದೆ. ಲಾರ್ಜ್ ಅನಿಮಲ್ ಇದ್ದಾಗ ದೊಡ್ಡ ದನ ಆಕಳು ಅಥವಾ ಎಮ್ಮೆ ಆರಾಮ ಅಥವಾ ಅದಕ್ಕೇನೆ ಡೆಲಿವರಿ ಪ್ರಾಬ್ಲಮ್ ಏನೇ ಸರ್ಜರಿ ಶಸ್ತ್ರಚಿಕಿತ್ಸೆ ಮಾಡೋದಿತ್ತಂದ್ರೆ ಶಸ್ತ್ರಚಿಕಿತ್ಸೆ ಮಾಡೋದಿತ್ತಂದ್ರೆ ನಾವು ಸೀದಾ ಅಲ್ಲಿಗೆ ಊರಿಗೆ ಹೋಗಿ ಸರ್ ರೈತನ ಮನೆ ಬಾಗಿಲಿಗೆ ಹೋಗಿ ಸರ್ ಫೋನ್ ಬಂದ್ರೆ ತೋರಿಸಿದ್ದು ಹೋಗ್ತೀನಿ ಸರ್. ಓಕೆ ಸರ್ ಮೆಡಿಸಿನ್ ಮೆಡಿಸಿನ್ ಸರ್ ಇಡಕ್ಕೆ ಇಲ್ಲಿ ಅನಿಮಲ್ಸ್ ಇಡಕ್ಕೆ ಸರ್ ಬಂದ್ ಮಾಡಿ ಸ್ಕ್ಯಾನಿಂಗ್ ಸ್ಕ್ಯಾನಿಂಗ್ ಇದೆ ಸ್ಕ್ಯಾನಿಂಗ್ ಮಷಿನ್ ಇದೆ ಸರ್ ಇಲ್ಲ ಆಪರೇಷನ್ ಥಿಯೇಟರ್ ಇಲ್ಲ ಇಲ್ಲಿ ಇದೆ ಇಲ್ಲಿ ಪಿಂಜರ ಫೋರ್ ಅಂದರೆ ಅವ್ರ ಒನ್ ಡಾಕ್ಟರ್ಸ್ ಎರಡು ಡಾಕ್ಟರ್ಸ್ ಎರಡು ಡಾಕ್ಟರ್ಸ್ ಬರ್ತಾರೆ ಸರ್ 15 ದಿನದಾಗ ಇದು ಇಲ್ಲಿಂದೇ ಪೋಸ್ಟಿಂಗ್ ಅಡ್ರೆಸ್ ಮಾಡುತ್ತೆ ಎರಡು ಪ್ಯೂನು ಎರಡು ಇಂಚ್ ಸ್ಟೂಡೆಂಟ್ಸ್ ರಾಜ್ಯದಲ್ಲಿ ಫಸ್ಟ್ ಟೈಮ್ ಆಂಬ್ಯುಲೆನ್ಸ್ ತರ್ತಾ ಇದ್ದೀವಿ ಗೋಮಾತೆ ರಕ್ಷಣಕ್ಕಾಗಿ ನಮ್ಮ ಜನರ ರಕ್ಷಣಕ್ಕಾಗಿ ಆಂಬ್ಯುಲೆನ್ಸ್ 1962 ರೈತರಿಗೆ ಫೋನ್ ಮಾಡಿದ್ರೆ ಸೀದಾ ಅವರೇ ಮನೆ ಬಾಗಿಲಿಗೆ ಹೋಗುತ್ತೆ. ಏನು ಭೀ ತೊಂದರೆ ಆದರೆ ಆನ್ ದಿ ಸ್ಪಾಟ್ ಆಪ್ರೇಷನ್ ಆಗಲಿ ಸ್ಕ್ಯಾನಿಂಗ್ ಆಗಲಿ ನಮ್ಮ ಡಾಕ್ಟರ್ ಆಂಬ್ಯುಲೆನ್ಸ್ ಹೋಗುತ್ತೆ. ಬೀದರ್ ಜಿಲ್ಲಾ ಅಬಕಾರಿ ಇಲಾಖೆ ಉಪ ಆಯುಕ್ತರು ಹಾಗೂ ಬೀದರ್ ಉಪ ವಿಭಾಗ ಅಬಕಾರಿ ಉಪಾಧ್ಯಕ್ಷರು ಮತ್ತು ಬೀದರ್ ವಲಯದ ಅಬಕಾರಿ ನಿರೀಕ್ಷಕರು ತಮ್ಮ ಸಿಬ್ಬಂದಿಯೊಂದಿಗೆ ಬೀದನಗರದ ವಡ್ಡರ್ ಕಾಲೋನಿ ಸೇರಿದಂತೆ ವಿವಿಧೆಡೆ ಸಾಮೂಹಿಕ ದಾಳಿ ನಡೆಸಿ ಅಕ್ರಮವಾಗಿ 5 ಲೀಟರ್ ಕರಪೀರಿಕೆ ಸಂದಿ ಜಪ್ತಿ ಮಾಡಿಕೊಂಡಿದ್ದಾರೆ. ದಾಳಿ ವೇಳೆ ಅಲ್ಲಿನ ಮನೆಯೊಂದರ ಶೋಧನೆ ಮಾಡಿದಾಗ ಅಕ್ರಮವಾಗಿ 5 ಲೀಟರ್ ಕರಬೇರಿಕೆ ಸಂದಿ ಮಾರಾಟ ಮಾಡುವ ಉದ್ದೇಶದಿಂದ ಸಂಗ್ರಹಿಸಿಟ್ಟಿರುವುದು ಪತ್ತೆಯಾಗಿದೆ. ದಾಳಿಯ ಸಮಯದಲ್ಲಿ ಆರೋಪಿಯ ಪರಾರಿಯಾಗಿದ್ದು ಆತನ ವಿರುದ್ಧ ಕರ್ನಾಟಕ ಅಬಕಾರಿ ಕಾಯ್ದೆ 1965 ವಿವಿಧ ಕಲಂಗಳ ಅಡಿಯಲ್ಲಿ ಗುಣ್ಣೆಯನ್ನು ದಾಖಲಿಸಿ ತನಿಖೆ ಮುಂದುವರಿಸಲಾಗಿದೆ. ಬೀದರ್ ಜಿಲ್ಲೆಯ ವನಮಾರಂಪಳ್ಳಿ ರಾಯಚೂರು ರಾಜ್ಯ ಹೆದ್ದಾರಿ ಸಂಖ್ಯೆ 15 ಬೀದರ್ದಿಂದ ಔರದ್ಬಿ ರಸ್ತೆಯಲ್ಲಿ ಸಂಚರಿಸುವ ಭಾರಿ ಸರಕು ಹಾಗೂ ಭಾರಿ ಪ್ರಯಾಣಿಕರ ವಾಹನಗಳ ಮಾರ್ಗವನ್ನು ಕೌಟಬಿ ಸೇತುವೆ ಬದಲಾಗಿ ವಡ್ಗಾಂವ್ ಚಾಂಬಳ್ ಕಣ್ಗೋಳ್ ಮಾರ್ಗದಿಂದ ಸಂಚರಿಸಲು ಬದಲಾಯಿಸಿ ಜಿಲ್ಲಾಧಿಕಾರಿಗಳು ಹಾಗೂ ಸಂಚಾರ ವ್ಯವಸ್ಥೆ ನಿಯಂತ್ರಣ ಪ್ರಾಧಿಕಾರಿಗಳಾದ ರಾಮಚಂದ್ರನ್ ಆರ್ ಅವರು ಆದೇಶ ಹೊರಡಿಸಿದ್ದಾರೆ.
ವಾಹನಗಳನ್ನು ನಿಗದಿಪಡಿಸಿದ ಮಾರ್ಗದಲ್ಲಿ ಸಂಚರಿಸುವಂತೆ ಕ್ರಮ ವಹಿಸಲು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಹಾಗೂ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿಗಳು ನಿರ್ದೇಶನ ನೀಡಿದ್ದಾರೆ. ಈ ರಾಜ್ಯ ಹೆದ್ದಾರಿಯಲ್ಲಿ ಮಂಜರ ನದಿಗೆ ಅಡ್ಡಲಾಗಿ ಕೌಟ ಗ್ರಾಮದ ಹತ್ತಿರ ಇರುವ ಸೇತುವೆಯ ದುರಸ್ತಿಗಾಗಿ ಮತ್ತು ವಾಹನ ಸಂಚಾರ ದಟ್ಟಣೆ ನಿಯಂತ್ರಿಸಲು ಮತ್ತು ಸಾರ್ವಜನಿಕ ಚಲನವಲನಕ್ಕೆ ತೊಂದರೆ ಆಗುವ ಸಾಧ್ಯತೆ ಇರುವುದರಿಂದ ಸುರಕ್ಷತೆ ಹಾಗೂ ಭದ್ರತೆ ಹಿತದೃಷ್ಟಿಯಿಂದ ಸದರಿ ರಸ್ತೆ ವಾಹನಗಳ ಮಾರ್ಗವನ್ನು ತೆರವುಗೊಳಿಸುವುದು ಅತಿ ಅವಶ್ಯಕವಾಗಿರುವುದರಿಂದ ಈ ಕ್ರಮ ವಹಿಸಲಾಗಿದೆ ಎಂದು ಜಿಲ್ಲಾಧಿಕಾರಿಗಳು ತಿಳಿಸಿದ್ದಾರೆ. ಬೀದರ್ ಜಿಲ್ಲೆಯ ಅವರತ್ ತಾಲೂಕಿನಲ್ಲಿ 5, ಬಸವಕಲ್ಯಾಣ ತಾಲೂಕಿನಲ್ಲಿ 4, ಭಾಲ್ಗಿ ತಾಲೂಕಿನಲ್ಲಿ 9, ಬೀದರ್ ತಾಲೂಕಿನಲ್ಲಿ 25, ಹುಮ್ನಾಬಾದ್ ತಾಲೂಕಿನಲ್ಲಿ 7 ಸೇರಿ ಒಟ್ಟು 51 ಪಾಸಿಟಿವ್ ಪ್ರಕರಣಗಳು ಪತ್ತೆಯಾಗಿದ್ದು 3 ಸಾವನ್ನಪ್ಪಿದ್ದಾರೆ. ಬೀದರ್ ಜಿಲ್ಲೆಯಲ್ಲಿ ಇಲ್ಲಿಯವರೆಗೆ ಒಟ್ಟು 3592 ಸೋಂಕಿತರು ಗುಣಮುಖರಾಗಿ ಮನೆಗೆ ಹೋಗಿದ್ದಾರೆ. 578 ಕೊರೋನಾ ಸೋಂಕಿತರು ಬ್ರಿಮ್ಸ್ ಬಹುತೇಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಇಲ್ಲಿಯವರೆಗೆ ಒಟ್ಟು 4307 ಪಾಸಿಟಿವ್ ಬಂದಿವೆ. 133 ಸೋಂಕಿತರು ಹಾಗೂ ಕೋವಿಡ್ ಅಲ್ಲದ ಅನ್ಯ ಕಾರಣದಿಂದ 4 ಸೇರಿ 137 ಜನರು ಮೃತಪಟ್ಟಿದ್ದಾರೆ. ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.